ಮಂಗಳಾಚರಣ ಸಂಧಿಯ ಮೊದಲ ನುಡಿ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪುದ್ಯಮಗೆ ಮಂಗಳವ. ಮೊದಲ ಸಂಧಿಯ ಮೊದಲ ನುಡಿಯಲ್ಲಿ ದಾಸರು ನರಸಿಂಹದೇವರ ಬಗ್ಗೆ ಪರಮಾತ್ಮನ ಬಗ್ಗೆ ಸ್ತೋತ್ರವನ್ನು ಮಾಡ್ತಾರೆ. ಹೇಗಿದ್ದಾನೆ ಭಗವಂತ? ಶ್ರೀರಮಣಿಕರ ಕಮಲ ಪೂಜಿತ. ಯಾವುದೇ ಗ್ರಂಥದ ಪ್ರಾರಂಭ ಆಗಬೇಕಾದರೆ ಮಂಗಳ ಶಬ್ದ ಬೇಕು. ಅದಕ್ಕಾಗಿ ಶ್ರೀ ಅನ್ನುವ ಶಬ್ದದಿಂದ ಪ್ರಾರಂಭ ಮಾಡ್ತಾರೆ. ಆ ಶ್ರೀದೇವಿ ಎಂಬಂತಹ ರಮಣಿ ಸುಂದರಿಯಾದಂತಹ ಮಹಾಲಕ್ಷ್ಮೀ ದೇವಿ, ಅವಳ ಕರ ಕಮಲದಿಂದ ಪೂಜೆಯನ್ನು ಮಾಡಿಸಿಕೊಳ್ಳುವಂತಹ ವ್ಯಕ್ತಿ. ಇವನ ಪಾದವು ಬಹಳ ಸುಂದರವಾಗಿದೆ, ಕೋಮಲವಾಗಿದೆ. ಚಾರು ಚರಣ ಸರೋಜ, ಆ ಕಮಲ ಹೇಗೆ ಅತ್ಯಂತ ಮೋಹಕವಾಗಿ ಸೂಕ್ಷ್ಮವಾಗಿ ಆಕರ್ಷಕವಾಗಿ ಉಂಟು ಹಾಗೆ ಉಂಟು. ಪರಮಾತ್ಮನನ್ನು ನಿತ್ಯ ಮುಟ್ಟಿ ಪೂಜೆ ಮಾಡುವಂತಹ ದೊಡ್ಡ ಯೋಗ್ಯತೆ ಇರೋದು ಅದು ಲಕ್ಷ್ಮೀದೇವಿಗೆ. ಆದರೆ ಲಕ್ಷ್ಮೀ ಪೂಜೆ ಮಾಡಬೇಕಾದಾಗ ಎಲ್ಲ ದೇವತೆಗಳು ಆ ಸಂದರ್ಭದಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಯಾರವರು? ಬ್ರಹ್ಮದೇವರು, ಸಮೀರ ವಾಯುದೇವರು, ವಾಣಿ ಸರಸ್ವತಿ, ಫಣೀಂದ್ರ, ಫಣ ಅಂದರೆ ಹೆಡೆ, ಫಣಿ ಹೆಡೆ ಉಳ್ಳ ಹಾವುಗಳು, ಅವುಗಳಿಗೆ ಇಂದ್ರ ರಾಜನಾದಂತಹ ವ್ಯಕ್ತಿ ಶೇಷದೇವರು, ವೀಂದ್ರ ವಿ ಪಕ್ಷಿ, ಅವುಗಳಿಗೆ ಇಂದ್ರ ರಾಜನಾದ ಗರುಡ, ಭವೇಂದ್ರ ಹಿಂದಿನ ಹಾಗಿದು ಒಂದೇ ಶಬ್ದ ಅಲ್ಲ, ಬೇರೆ ಬೇರೆ, ಭವ ರುದ್ರದೇವರು, ಇಂದ್ರ ಇಂದ್ರದೇವರು, ಎಲ್ಲದರಲ್ಲೂ ನಮಗೆ ತಾರತಮ್ಯವನ್ನು ಸೂಚನೆಯನ್ನು ಮಾಡುತ್ತಾರೆ. ಹೀಗೆ ಎಲ್ಲ ದೇವತೆಗಳು ಪರಮಾತ್ಮನನ್ನು ಸುಂದರವಾಗಿ ಸ್ತೋತ್ರವನ್ನು ಮಾಡುತ್ತಾರೆ. ಅಂತಹ ಪರಮಾತ್ಮ ನಮಗೆ ಮಾಡುವಂತಹ ಉಪಕಾರ ಏನು? ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರ ಅಂದರೆ ನೀರು, ಅದರಲ್ಲಿ ಜ ಹುಟ್ಟಿದ್ದು ಕಮಲ. ನೀರಜ ಭವ, ಕಮಲದಲ್ಲಿ ಹುಟ್ಟಿದವರು ಬ್ರಹ್ಮದೇವರು. ನೀರಜ ಭವಾಂಡ, ಬ್ರಹ್ಮಾಂಡ, ಸಮಗ್ರವಾದ ಬ್ರಹ್ಮಾಂಡದ ಉದಯ ಸೃಷ್ಟಿ ಅದು ಪರಮಾತ್ಮನಿಂದ. ಸಮಗ್ರವಾದ ಬ್ರಹ್ಮಾಂಡದ ಸ್ಥಿತಿ ಅದು ಪರಮಾತ್ಮನಿಂದ. ಅರ್ಥಾತ್ ನಾನು ಹುಟ್ಟಿದ್ದು, ನನಗೆ ಬೇಕಾದ ವಸ್ತುಗಳು ಸೃಷ್ಟಿಯಾದದ್ದು ಅದು ಭಗವಂತನಿಂದ. ಕೇವಲ ನಾನು ಹುಟ್ಟಿದೆ, ನನಗೆ ಭೂಮಿ ಇಲ್ಲ, ನೀರು ಇಲ್ಲ, ಆಹಾರ ಇಲ್ಲ, ಗಾಳಿ ಇಲ್ಲ ಅಂತಾಗಬಾರದು. ಅದೆಲ್ಲವನ್ನು ಹುಟ್ಟಿಸಿದ ಮಾತ್ರವಲ್ಲ, ನನಗೆ ಬೇಕಾಗುವ ರೀತಿಯಲ್ಲಿ ಅದನ್ನು ಸ್ಥಿತಿ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಸೃಷ್ಟಿ ಸ್ಥಿತಿ ಎರಡನ್ನು ತಿಳಿಸಿದರು, ಲಯ ಶಬ್ದವನ್ನು ಆಡಲಿಲ್ಲ. ಆ ಲಯ ಶಬ್ದವನ್ನು ತಿಳಿಸಬೇಕಾದಾಗ ಕೈವಲ್ಯದಾಯಕ ಅನ್ನುವ ಶಬ್ದದಿಂದ ತಿಳಿಸ್ತಾರೆ ದಾಸರ ಹಾರ್ದ್ರ. ನಾವು ವಿಷಯವನ್ನು ತಿಳಿಸೋದು ಎಷ್ಟು ಮುಖ್ಯವೋ, ತಿಳಿಸುವ ವಿಷಯ ಅದು ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ತಿಳಿಸಬೇಕು. ಮೊದಲ ನುಡಿಯಲ್ಲೇ ದೇವರ ಬಗ್ಗೆ ಹೇಳಬೇಕಾದಾಗ ದೇವರು ನಮಗೆ ಲಯ ಕೊಡತಾನೆ, ಅರ್ಥಾತ್ ನಮ್ಮನ್ನು ಕೊಂದು ಹಾಕ್ತಾನೆ ಅಂತ ಹೇಳಿದರೆ ದೇವರ ಮೇಲೆ ನಮಗೆ ಭಕ್ತಿ ಹೇಗೆ ಬಂದೀತು? ಆ ವಿಷಯವನ್ನು ನಿಮ್ಮ ಸಂಹಾರ ಮಾಡ್ತಾನೆ ಅಂತನ್ನುವ ಶಬ್ದದಲ್ಲಿ ಆಡದೆ ಕೈವಲ್ಯದಾಯಕ ಮೋಕ್ಷವನ್ನು ಕೊಡತಾನೆ. ಮೋಕ್ಷ ಸಿಗಬೇಕು ಅಂದರೆ ಈ ಪ್ರಾಕೃತಿಕ ದೇಹದಿಂದ ಸಾಧ್ಯ ಇಲ್ಲ ತಾನೆ. ಹಾಗಾದರೆ ದೇಹವನ್ನು ನಾಶ ಮಾಡಿ ನಮಗೆ ಮೋಕ್ಷ ಕೊಡತಾನೆ. ಮೋಕ್ಷ ಅಂದಾಗ ಸಂತೋಷ ಆಯಿತು, ಯಾಕಂದರೆ ಅದು ಆನಂದದ ಸ್ವರೂಪ. ಹೀಗೆ ಸುಖವಾಗುವ ಶಬ್ದದಲ್ಲಿ ನಮಗೆ ತಿಳಿಸಿಕೊಡಬೇಕು, ಅದನ್ನು ಮುಖ್ಯವಾಗಿ ಇಲ್ಲಿ ತಿಳಿಸಿಕೊಡುತ್ತಾರೆ. ಹೀಗೆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದ ಮುಖ್ಯವಾಗಿ ಮೋಕ್ಷವನ್ನು ಕೊಡುವಂತಹ ನರಸಿಂಹನೇ. ಅವರ ಹೆದ್ದೈವ ಕುಲದೈವ ನರಸಿಂಹದೇವರು, ಅದರ ಸ್ಮರಣೆಯನ್ನು ಮಾಡಬೇಕು. ಜೊತೆಗೆ ಪರಮಾತ್ಮ ಎಲ್ಲ ರೂಪದಿಂದ ಎಲ್ಲವನ್ನೂ ಮಾಡಲು ಸಮರ್ಥ, ಆದರೂ ಒಂದೊಂದು ರೂಪಕ್ಕೆ ಒಂದೊಂದು ಸ್ಪೆಷಾಲಿಟಿ ಇಟ್ಟಾನೆ. ಸಾಧನೆಯನ್ನು ಮಾಡಬೇಕಾದಾಗ, ಜ್ಞಾನ ಪಡೆಯಬೇಕಾದಾಗ, ನಮಗೆ ಬರುವ ವಿಘ್ನಗಳ ಪರಿಹಾರಕ್ಕಾಗಿ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ಅಂತ ಆಚಾರ್ಯರು ತಿಳಿಸ್ತಾರೆ. ಹಾಗಾಗಿ ಆ ನರಸಿಂಹದೇವರನ್ನು ಮೊದಲಿಗೆ ಪ್ರಾರಂಭದಲ್ಲಿ ನಾವು ಸ್ತೋತ್ರ ಮಾಡೋಣದರಿಂದ ನಮ್ಮ ಸಾಧನೆ, ನಮ್ಮ ಜ್ಞಾನ ಸಂಪಾದನೆ
ಇದು ನಿರ್ವಿಘ್ನವಾಗಿ ನಡೆಯುತ್ತದೆ. ಜೊತೆಗೆ ನರಸಿಂಹ ಅರ್ಧ ಸಿಂಹ ಅರ್ಧ ಮನುಷ್ಯ, ಹಾಗೆ ಈ ಹರಿಕಥಾಮೃತ ಸಾರವು ಕೂಡ ಭಾಷೆ ಕನ್ನಡ, ವಿಷಯ ಸಂಸ್ಕೃತ, ಹೀಗಾಗಿ ಅರ್ಧ ಸಂಸ್ಕೃತ ಅರ್ಧ ಕನ್ನಡ. ಈ ತರಹದ ಕೃತಿಯಲ್ಲಿ ನರಸಿಂಹನ ಸ್ಮರಣೆ ಅತ್ಯಂತ ಅವಶ್ಯಕ. ಆ ಕಾರಣಕ್ಕಾಗಿಯೂ ನರಸಿಂಹನ ಸ್ಮರಣೆಯನ್ನು ಮಾಡಿದ್ದು ಉಂಟು. ಹೀಗೆ ಅನೇಕ ಕಾರಣವನ್ನು ತಿಳಿಸಿಕೊಡುತ್ತಾರೆ. ಅಂತಹ ನರಸಿಂಹದೇವರು ನಮಗೆ ಮಂಗಲವನ್ನು ಕರುಣಿಸಲಿ. ಅರ್ಥಾತ್ ಮಂಗಲ ಅನ್ನೋದಕ್ಕೆ ಮುಖ್ಯವಾದ ಅರ್ಥ ಕೇವಲ ನಮಗೆ ಒಳ್ಳೆಯದಾಗಲಿ ಅಂತಿಷ್ಟೇ ಅನ್ನದೆ, ಮುಖ್ಯವಾಗಿ ಬೇಕಾಗುವಂಥ ಅವನ ಭಕ್ತರ ಸ್ಮರಣೆ ಆಗಬೇಕು. ಎಂದು ದೇವರ ಸ್ಮರಣೆ ದೇವರ ಭಕ್ತರ ಸ್ಮರಣೆ ಆಗತ್ತೋ ಅದೇ ಮಂಗಲ. ಅಂತಹ ಮಂಗಲ ನರಸಿಂಹದೇವರು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾರೆ ದಾಸರು. ಮಂಗಳಾಚರಣ ಸಂಧಿಯ ಮೊದಲ ನುಡಿ. ಮಂಗಳಾಚರಣ ಸಂಧಿಯ ಎರಡನೆಯ ನುಡಿ. ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತಮಿಗೆ ಹರ್ಷದಿಂಪುಗಳಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಪರಮಾತ್ಮನ ನಂತರದ ಸ್ಥಾನ ಅದು ಲಕ್ಷ್ಮಿಯ ಸ್ಥಾನ. ಆ ಲಕ್ಷ್ಮಿಯನ್ನು ಎರಡನೆಯ ನುಡಿಯಲ್ಲಿ ಸ್ತೋತ್ರವನ್ನು ಮಾಡುತ್ತಾರೆ. ಹೇಗಿದ್ದಾಳೆ ಲಕ್ಷ್ಮೀದೇವಿ? ಪರಮಾತ್ಮನ ಸ್ತೋತ್ರವನ್ನು ನಿರಂತರವಾಗಿ ಮಾಡುವಂತಹ ಮಹಾ ಸೌಭಾಗ್ಯವಂತಳು. ದೇವರನ್ನು ಸ್ತೋತ್ರ ಮಾಡಬೇಕಾದಾಗ ಕೇವಲ ಬೆಳಗ್ಗೆ ಒಂದು ಗಂಟೆ ದೇವರ ಮುಂದೆ ನಿಂತು ಕೈ ಮುಗಿದರೆ ಅಥವಾ ಸಂಜೆ ಒಂದು ಗಂಟೆ ಮಾಡಿದರೆ ಸಾಕು ಅಂತ ನಾವು ಅನ್ಕೊಳ್ತೇವೆ. ಆದರೆ ಮಲಗಿದಾಗ, ಎಲ್ಲರೂ ನಿದ್ರೆಯನ್ನು ಹೊಂದಿದಾಗ ಅಥವಾ ಮರಣ ಹೊಂದಿದಾಗ ನಮಗೆ ಅಸಾಧ್ಯ ಆಗೋದಿಲ್ಲ. ಲಕ್ಷ್ಮಿಯ ಮಹಾಭಾಗ್ಯ ಕೇವಲ ಒಬ್ಬರು ಇಬ್ಬರು ಮಲಗಿದಾಗ ಅಲ್ಲ, ಎಲ್ಲ ಜೀವರು ಜಗತ್ತನ್ನು ಸೇರಿಕೊಂಡು ದೇವರ ಉದರದಲ್ಲಿ ಸೇರಿದಾಗ, ಅರ್ಥಾತ್ ಪ್ರಳಯ ಕಾಲದಲ್ಲಿ ಮತ್ತು ಸೃಷ್ಟಿಯ ಪ್ರಾರಂಭದಲ್ಲಿ, ಆ ಪ್ರಸಂಗದಲ್ಲಿ ಎಲ್ಲರೂ ಮಲಗಿಬಿಡುತ್ತೇವೆ. ಯಾರು ದೇವರನ್ನು ಸ್ತೋತ್ರ ಮಾಡುವ ಅವಕಾಶವನ್ನು ಆ ಸಂದರ್ಭದಲ್ಲಿ ಪಡೆದಿರೋದಿಲ್ಲ. ಲಕ್ಷ್ಮಿಗೆ ಆ ಸೌಭಾಗ್ಯ ಇದೆ. ಅದಕ್ಕಾಗಿ ಜಗದುದರ ಅನ್ನುವ ಶಬ್ದವನ್ನು ಆಡ್ತಾರೆ ದಾಸರು. ದೇವರನ್ನು ಪರಿಚಯಿಸಬೇಕಾದಾಗ ಆಡುವ ಒಂದೊಂದು ಶಬ್ದವೂ ಪ್ರಸಂಗಕ್ಕೆ ಸರಿಯಾಗಿ ಅನೇಕ ಅರ್ಥಗಳನ್ನು ಕೊಡೋ ಹಾಗೆ ಇದೆ. ಅಂತಹ ಪ್ರಳಯ ಕಾಲದ ಅಥವಾ ಸೃಷ್ಟಿಯ ಪ್ರಾರಂಭ ಕಾಲದ ರೂಪವನ್ನು ನಿರಂತರವಾಗಿ ಕಂಡು ಹಿಗ್ಗಿ ಸ್ತುತಿಸುವ ಭಾಗ್ಯ ಅದು ಲಕ್ಷ್ಮಿಯದು. ಆ ಭಗವಂತನ ಗುಣಗಳ ರೂಪಗಳನ್ನು ಚಿಂತನೆಯನ್ನು ಮಾಡ್ತಾ ಇರಬೇಕಾದಾಗ ಕೇವಲ ಒಂದೆರಡು ಗ್ರಂಥಗಳನ್ನು ಮಾತ್ರ ತಿಳಿತಾಳೆ ಅಂತಿಳಿಯಬೇಡಿ. ಸಮಗ್ರವಾದ ಮಹಾಭಾರತ 60 ಲಕ್ಷ ಶ್ಲೋಕಾತ್ಮಕವಾದದ್ದು. ನಮಗೆ ಮನುಷ್ಯರಿಗೋಸ್ಕರವಾಗಿ 1 ಲಕ್ಷವನ್ನು ಇಟ್ಟಿದ್ದಾರೆ. ಆದರೆ ದೇವತೆಗಳಿಗೆ, ಗಂಧರ್ವರಿಗೆ, ಪಿತೃಗಳಿಗೆ ಎಲ್ಲರಿಗೂ ಸೇರಿ ಅಷ್ಟು ದೊಡ್ಡದಾದದ್ದು ಉಂಟು. 1 ಲಕ್ಷದ ಬಗ್ಗೆಯೂ ಲಕ್ಷ ವಹಿಸುವರಲ್ಲ ನಾವು. ಎಲ್ಲ ಶ್ಲೋಕಗಳು ಕೂಡ ಲಕ್ಷ್ಮೀದೇವಿಯ ತಲೆಯಲ್ಲಿ ಉಂಟು. ಹಾಗೇನೇ ವೇದಗಳು. ವೇದ ಅಂದಾಗ ನಾವು ತಿಳಿದಿರೋದು 4 ವೇದಗಳು ಅಂತ. ಇರೋದು 4 ಅಲ್ಲ, 4 ಎತ್ತಿ ನಮಗೆ ಕೊಟ್ಟದ್ದು ಅಧ್ಯಯನಕ್ಕಾಗಿ. ಇರುವ ವೇದಗಳು ಅನೇಕ ಅನಂತ, ಅದಕ್ಕಾಗಿ ತತಿ ಸಮೂಹ ಅಂತ ಇಷ್ಟೇ ಹೇಳಿದರು. ನಿಗಮ ತತಿಗಳ ಎಲ್ಲ ವೇದದ ಸಮೂಹಗಳನ್ನು ಅತಿಕ್ರಮಿಸಿ ವೇದದಲ್ಲಿ ಹೇಳಿದ ವಿಚಾರಗಳ ಚಿಂತನೆಯನ್ನು ಮಾಡ್ತಾಳೆ. ಆ ವೇದದಲ್ಲೂ ಹೇಳಿದಿರುವಂತಹ ಅಪರೂಪದಂತಹ ವಿಚಾರಗಳನ್ನು ಕೂಡ ದೇವರ ಮಹಿಮೆಗಳನ್ನು ತಾ ನಿರಂತರವಾಗಿ ಕೊಂಡಾಡ್ತಾಳೆ. ಆ ಲಕ್ಷ್ಮೀದೇವಿ ಪರಮಾತ್ಮನನ್ನು ಕೊಂಡಾಡಬೇಕಾದಾಗ ಕ್ರಿಯಾ ವಿಶೇಷಗಳ ಪರಮಾತ್ಮ ಒಂದು ಹಣ್ಣನ್ನು ಸೃಷ್ಟಿ ಮಾಡಿದ, ಇಷ್ಟು ಒಂದು ಕ್ರಿಯೆ ನಮಗೆ ಗೊತ್ತು. ಆದರೆ ಲಕ್ಷ್ಮೀದೇವಿಗೆ ಆ ಕ್ರಿಯೆಯಲ್ಲಿ ಇರುವಂತಹ ಎಲ್ಲ ವಿಶೇಷತೆಗಳು ಗೊತ್ತಾಗತ್ತೆ. ಹಣ್ಣು ಯಾವಾಗ ಹುಟ್ಟಿತು, ಯಾವ ಗಿಡದಿಂದ ಹುಟ್ಟಿತು, ಯಾವ ಟೊಂಗೆಯಿಂದ ಹುಟ್ಟಿತು, ಎಲ್ಲಿಯವರೆಗೆ ಅದರ ಆಯುಷ್ಯ, ಅದನ್ನು ಯಾರು ತಿಂತಾರೆ ಅಥವಾ ಯಾವ ಹುಳ ಅದರಲ್ಲಿ ಸೇರತ್ತೆ, ಎಷ್ಟು ದಿನ ಅದರಲ್ಲಿ ಭಾಗವಾಗಿ ರಸವಾಗಿ ನಿಂತ್ಕೊಳ್ಳುತ್ತದೆ, ಒಂದು ಹಣ್ಣಿನ ಹುಟ್ಟುವ ಮೊದಲಿನಿಂದ ಅದರ ನಾಶವಾಗುವವರೆಗೆ ಪ್ರತಿಯೊಂದು ವಸ್ತುಗಳಲ್ಲಿರುವ ವಿಶೇಷತೆಗಳು ಲಕ್ಷ್ಮಿಗೆ ಗೊತ್ತು. ಇದು ಕೇವಲ ಒಂದು ಹಣ್ಣು ಅಂತಲ್ಲ, ಎಲ್ಲದರ ಬಗ್ಗೆಯೂ ಲಕ್ಷ್ಮೀದೇವಿ ಜ್ಞಾನವನ್ನು ಪಡೆದಾಳೆ. ಅಂತಹ ಲಕ್ಷ್ಮೀದೇವಿ ಭಗವಂತನನ್ನು ಕೊಂಡಾಡ್ತಾಳೆ.
ಇವತ್ತು ಯಾವುದೇ ಒಂದು ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ ಎಲ್ಲಿಯವರೆಗೆ, ಆ ಗಂಡನಲ್ಲಿ ಹೊಸತನ ಕಾಣುವವರೆಗೆ. ಮೊದಲು ಮದುವೆಯಾದ ಒಂದೆರಡು ವರ್ಷ ತುಂಬ ಪ್ರೀತಿ ಇರುತ್ತೆ, 4 ವರ್ಷ ಆದ ಮೇಲೆ ಪ್ರೀತಿ ಕಡಿಮೆ ಆಗತ್ತೆ. ಕಾರಣ ಹೊಸತನ ಇಲ್ಲ. ಅಯ್ಯೋ ಗೊತ್ತಿದೆ ಹೇಳಿ ನಮ್ಮ ಮನೆಯವ್ರದ್ದು ಅಂತಾರೆ, ಸುಮ್ಮನಾಗ್ತಾರೆ. ಆದರೆ ಲಕ್ಷ್ಮಿಗೆ ಆ ರೀತಿಯಾಗಿ ಅನ್ನುವ ಪ್ರಸಂಗವೇ ಇಲ್ಲ. ಕಾರಣ ಪ್ರತಿನಿತ್ಯವೂ ಪರಮಾತ್ಮ ಒಂದಲ್ಲ ಒಂದು ಹೊಸ ಲೀಲೆಯನ್ನು ತೋರಿಸ್ತಾನೆ. ಆಯಿತು ಮುಗಿಯಿತು, ದೇವರ ಮಹಿಮೆಗಳು ಇನ್ನೇನು ಹೊಸದಿಲ್ಲ ಅನ್ನುವಂತಹ ಸ್ಥಿತಿನೇ ಇಲ್ಲ. ಅಂತಹ ಲಕ್ಷ್ಮೀದೇವಿ ಆ ಭಗವಂತನ ಆ ಮಹಿಮೆಗಳನ್ನು ಕಂಡಾಗ ಸಂತೋಷವನ್ನು ಅನುಭವಿಸ್ತಾಳೆ. ದೇವರ ಕಥೆ ಕೇಳಿದಾಗ, ದೇವರ ಮೂರ್ತಿಯ ದರ್ಶನವನ್ನು ಮಾಡಿಕೊಂಡಾಗ, ಭಗವದ್ಭಕ್ತರ ಮಹಿಮೆ ಕೇಳಿದಾಗ ಸಂತೋಷ ಪಡಬೇಕು. ಅದು ಒಂದು ಸಾತ್ವಿಕ ಸ್ವಭಾವ. ಶ್ರೀಮದ್ ಗಾಂಭೀರ್ಯದಿಂದ ಯಾರೇ ಏನೇ ಕಥೆ ಹೇಳಿದರೂ ಅಲುಗಾಡದಂತಿರುವುದು ಅಲ್ಲ. ಆ ಆನಂದವನ್ನು ಅನುಭವಿಸೋದು ಅಷ್ಟೇ ಅಲ್ಲ, ಅದನ್ನು ಪೊಗಳಿ ಇನ್ನೊಬ್ಬರ ಮುಂದೆ ಹೇಳಬೇಕು. ಕೇಳುವಾಗಲೂ ಸಂತೋಷ ಇರಬೇಕು, ಹೇಳುವಾಗಲೂ ಸಂತೋಷ ಇರಬೇಕು, ಆಗಲೂ ಹಿಗ್ಗಬೇಕು. ಅಂತಹ ಲಕ್ಷ್ಮೀದೇವಿ ತ್ರಿಗುಣಮಾನಿ ಶ್ರೀಭೂ ದುರ್ಗಾ ರೂಪದಿಂದ ಸತ್ವರಜ ತಮೋ ಗುಣಗಳಿಗೆ ನಿಯಾಮಕಳಾಗಿದ್ದಾಳೆ. ತನ್ನಲ್ಲಿ ಆ ಗುಣಗಳನ್ನು ಇಟ್ಟುಕೊಂಡಿಲ್ಲ. ಅಂತಹ ಮಹಾಲಕ್ಷ್ಮೀದೇವಿ ನಮ್ಮನ್ನು ಸಂತೈಸಲಿ, ಲಕ್ಷ್ಮೀ ನಮಗೆ ಅನುಗ್ರಹ ಮಾಡಲಿ. ಅಂದರೆ ಕೇವಲ ಹಣ ನೀಡಲಿ ಅಂತ ಅರ್ಥವಲ್ಲ. ಕೆಲವೊಮ್ಮೆ ಹಣ ಬಂದಾಗಲೂ ದುಃಖ ಹೆಚ್ಚಾಗತ್ತೆ, ನಮಗದು ಬೇಡ. ನಮಗೆ ಶಾಂತಿ, ನೆಮ್ಮದಿ, ಸುಖ, ಶುದ್ಧ ಜ್ಞಾನ ಬೇಕು. ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಹಣ ಕೊಡಲಿ. ಹೀಗೆ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಮಂಗಳಾಚರಣ ಸಂಧಿಯ 3ನೆಯ ನುಡಿ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾಸಂ ಸೇವ್ಯರು ಜುಗಣದರಸ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡಶೇಷ ಶಶಾಂಕದಳ ಶೇಖರ ರಜನಕ ಜಗದ್ಗುರುವೆ ತ್ವಚ್ಚರಣಗಳಿಗವಿ ವಂದಿಸುವೆ ಪಾಲಿಪುದು ಸನ್ಮತಿಯ. 3ನೇ ಸ್ಥಾನ ಬ್ರಹ್ಮದೇವರ ಸ್ಥಾನ. ಆ ಬ್ರಹ್ಮದೇವರು ತಾವು ಅನುಗ್ರಹವನ್ನು ಮಾಡಬೇಕಾದಾಗ ಆ ಸಂದರ್ಭದಲ್ಲಿ ಹೇಗೆ ನಾವು ಬ್ರಹ್ಮದೇವರನ ಸ್ತೋತ್ರ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುತ್ತಾರೆ. ನಿರುಪಮಾನಂದಾತ್ಮಭವ, ಬ್ರಹ್ಮದೇವರ ಆನಂದ ಅದು ಬ್ರಹ್ಮದೇವರ ಆನಂದದ ಹಾಗೆ ಇದೆ, ಹೀಗಾಗಿ ನಿರುಪಮವಾದ ಆನಂದ ಬರದು. ಅಥವಾ ಯಾವ ರೀತಿಯಿಂದಲೂ ಹೋಲಿಕೆ ಕೊಡಲಾಗದಂತಹ ಆನಂದ ಅದು ಭಗವಂತನ ಆನಂದ. ಅಂತಹ ಆನಂದಕ್ಕೆ ಆತ್ಮನಾದ ಸ್ವಾಮಿಯಾದ ಪರಮಾತ್ಮನಿಂದ ಭವ ಹುಟ್ಟಿದವರು ಬ್ರಹ್ಮದೇವರು. ನಿರ್ಜರ ಸಭಾ ಸಂಸೇವ್ಯರು, ಜರ ಮುಪ್ಪು, ಮುಪ್ಪಿಲ್ಲದಂಥವರು ದೇವತೆಗಳು. ಆ ದೇವತೆಗಳ ಸಭೆಯಲ್ಲಿ ಸಂಸೇವ್ಯರು, ಭಕ್ತಿಯಿಂದ ಚೆನ್ನಾಗಿ ಎಲ್ಲರಿಂದಲೂ ಸೇವೆಯನ್ನು ಮಾಡಿಸಿಕೊಳ್ಳುವಂತಹ ವ್ಯಕ್ತಿಗಳು ಬ್ರಹ್ಮದೇವರು. ಸಾಮಾನ್ಯವಾಗಿ ಪುರಾಣ ಪ್ರವಚನ ಜ್ಞಾನ ಸಂಪಾದನೆಗೆ ರಿಟೈರ್ಡ್ ಆದವರು ವಯಸ್ಸಾದವರೇ ಹೆಚ್ಚು ಬರುತ್ತಾರೆ. ಆದರೆ ಬ್ರಹ್ಮದೇವರ ಹತ್ತಿರ ಬರುವಂತಹ ವ್ಯಕ್ತಿಗಳು ನಿರ್ಜರರು, ಮುಪ್ಪಿಲ್ಲದವರು, ಅರ್ಥಾತ್ ಯುವಕರಾಗಿರಬೇಕಾದಾಗಲೇ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಸಾಧನೆ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿ ಆ ಬ್ರಹ್ಮಸಭೆಯಲ್ಲಿ ಆ ತರಹ ಜನ ಬರ್ತಾರೆ. ಆ ಬ್ರಹ್ಮ ಪದವಿಯನ್ನು ಹೊಂದುವಂತಹ ಗುಂಪಿಗೆ ರುಜುಗಣ ಅಂತ ಕರೀತಾರೆ. ಆ ರುಜುಗಣಕ್ಕೆ ಅರಸರಾದಂಥವರು ಬ್ರಹ್ಮದೇವರು. ಸತ್ವ ಪ್ರಚುರ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಈ ಸಂಸಾರ ಪ್ರಾರಂಭವಾಗಿದೆ. ಹೀಗಾಗಿ ಸಂಸಾರಿಗಳಿಗೆ ಗುಣಗಳು ಇರುತ್ತೆ, ಅದಕ್ಕೋಸ್ಕರವಾಗಿ ಸತ್ವಗುಣವೇ ಅವರಲ್ಲಿ ತುಂಬಿಕೊಂಡು ಇದೆ. ಆ ಬ್ರಹ್ಮದೇವರ ದರ್ಶನ ಆದಾಗ, ಅವರ ವಾಣಿ ಕೇಳಿದಾಗ ಈ ವಾಣಿ ಸರಸ್ವತಿಯ ಮುಖ ಕಮಲ ಅರಳುತ್ತದೆ. ಹೀಗಾಗಿ ಮುಖ ಕಮಲವೆಂಬ ಸರೋಜಕ್ಕೆ ಈನ ಸೂರ್ಯನಂತೆ ಇರುವವರು. ಸೂರ್ಯ ಬಂದಾಗ ತಾನೇ ಮುಖ ಕಮಲ ಅರಳೋದು. ಹಾಗೆ ಬ್ರಹ್ಮದೇವರ ವಾಣಿ ಕೇಳಿದಾಗ ಈ ವಾಣಿ ಅರಳುತ್ತಾಳೆ. ಅಂತಹ ಬ್ರಹ್ಮದೇವರು ಪರಮಾತ್ಮನಿಂದ ತಾವು ಜನ್ಮವನ್ನು ಹೊಂದಿದ್ದಾರೆ. ಮತ್ತೆ ಗರುಡಶೇಷ ಶಶಾಂಕದಳ ಶೇಖರರಿಗೆ ಜನ್ಮವನ್ನು ಕೊಡುತ್ತಾರೆ. ಆ ಗರುಡ ದೇವರು, ಶೇಷದೇವರು, ಶಶಾಂಕದಳ ಶೇಖರ. ಶಶಾಂಕ ಚಂದ್ರ, ಚಂದ್ರನ ದಳ ಅರ್ಧಚಂದ್ರ. ಆ ಅರ್ಧಚಂದ್ರನನ್ನು ಶಿಖರದಲ್ಲಿ ತಲೆಯಲ್ಲಿ ಇಟ್ಟುಕೊಂಡವರು ರುದ್ರದೇವರು. ಆ ರುದ್ರದೇವರಿಗೂ ಕೂಡ ಜನಕರಾದಂಥವರು ಇವರು. ಈ ಗರುಡಶೇಷ ರುದ್ರರು
ಬ್ರಹ್ಮದೇವರಿಂದ ಅವತಾರ ಮಾಡಿದಂತೆ ಬೇರೆ ಬೇರೆ ಪ್ರಸಂಗದಲ್ಲಿ ಮತ್ತೆ ಬೇರೆ ರೀತಿಯಾಗಿ ಅವತಾರವನ್ನು ಮಾಡ್ತಾರೆ. ಆ ಕಶ್ಯಪರ ಮಗನಾಗಿಯೂ ಗರುಡದೇವರು ಹುಟ್ಟಿ ಬರ್ತಾರೆ. ತತ್ವಾಭಿಮಾನಿಗಳಾಗಬೇಕಾದಾಗ ಶೇಷದೇವರು ಬ್ರಹ್ಮನಿಂದ, ವಾಯುವಿನಿಂದ ಗರುಡದೇವರು ಹುಟ್ಟಿ ಬರ್ತಾರೆ. ಹೀಗೆ ಆ ಗರುಡ ಶೇಷದೇವರಿಗೆ ಜನಕ ಅನಿಸಿಕೊಂಡಂತಹ ವ್ಯಕ್ತಿಗಳು ಇವರು. ಜಗದ್ಗುರುವೇ, ಸಮಗ್ರವಾದ ಜಗತ್ತಿಗೆ ಗುರುಸ್ಥಾನದಲ್ಲಿ ಇದ್ದಾರೆ. ಇವತ್ತು ಯಾರೇ ಒಂದೆರಡು ಅಕ್ಷರ ನಮಗೆ ಉಪದೇಶ ಮಾಡ್ತಾರೆ, ಅದರ ಅರ್ಥ ಅದರ ಒಳಗೆ ನಿಂತುಕೊಂಡು ಬ್ರಹ್ಮದೇವರೇ ನಮಗೆ ಉಪದೇಶ ಮಾಡೋದು. ಈಗ ನಮ್ಮ ಗುರುಗಳ ಒಳಗೆ ನಿಂತುಕೊಂಡು ಉಪದೇಶ ಮಾಡೋರು ಅವರಾದರೆ ಮುಖ್ಯವಾಗಿ ಕೊನೆಗೆ ಮೋಕ್ಷವನ್ನು ಹೊಂದಬೇಕಾದಾಗ ಯಾರು ಮೋಕ್ಷ ಹೊಂದುವ ಯೋಗ್ಯರಾದ ಜೀವರಿದ್ದಾರೋ ಅಂತಹ ಎಲ್ಲ ಯೋಗ್ಯತೆಯ ಆ ಜೀವರಿಗೆ ಸ್ವತಃ ಬ್ರಹ್ಮದೇವರೇ ನೇರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರಂತೆ. ಹೀಗಾಗಿ ಸಾತ್ವಿಕ ಸಮುದಾಯಕ್ಕೆ, ಸಮಗ್ರವಾದ ಮೋಕ್ಷವನ್ನು ಹೊಂದುವಂತಹ ಸಜ್ಜನ ಸಮುದಾಯಕ್ಕೆ ಉಪದೇಶವನ್ನು ಮಾಡುವಂತಹ ದೊಡ್ಡದಾದ ಸ್ಥಾನ ಆ ಗುರುಸ್ಥಾನ, ಜಗದ್ಗುರುಸ್ಥಾನ. ಸ್ವತಃ ಪರಮಾತ್ಮ ಹೇಳ್ತಾನೆ, ನಾನು ನಿನಗೆ ಜಗತ್ತಿನ ಗುರುವಿನ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹೀಗೆ ಎಲ್ಲರಗೂ ಅಜ್ಞಾನವನ್ನು ರಾತಿ ಕಳೀತಾರೆ, ಅದಕ್ಕಾಗಿ ಅವರು ಗುರುಗಳು. ಅಂತಹ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ನಾವು ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಸ್ವಾಮಿ, ನಿಮ್ಮ ಪಾದ ಪದುಮಗಳಿಗೆ ನಾವು ತಲೆಬಾಗ್ತೇವೆ, ನಮಸ್ಕಾರವನ್ನು ಮಾಡ್ತೇವೆ. ಮಾಡಿದಾಗ ಎಷ್ಟು ವಿನಯದಿಂದ ನಾವು ಮಾಡಬೇಕು. ಅಭಿವಂದಿಸುವೆ, ಬರೀ ವಂದಿಸುವೆ ಅಲ್ಲ, ಅಭಿವಂದಿಸುವೆ. ಅವರಿಗೆ ಮನಸಾರೆ ಅವರ ಮಹಿಮೆಯನ್ನು ತಿಳಿದುಕೊಂಡು ನಮಸ್ಕಾರ ಮಾಡಬೇಕು. ಕೇವಲ ನಮ್ಮ ತಂದೆ ತಾಯಿ ಜೊತೆ ದೇವಸ್ಥಾನಕ್ಕೆ ಹೋಗಿರ್ತೇವೆ, ಇನ್ಯಾರ್ದೋ ಜೊತೆ ಹೋಗ್ತೇವೆ, ಅವರು ಮಾಡಿದರು ಅಂತ ನಾನು ಮಾಡ್ತೇನೆ, ಬೇಡ. ಅವರ ಮಹಿಮಾ ಜ್ಞಾನ ತಿಳಿಯೋಣ. ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಏನವರ ಶಕ್ತಿ, ಏನು ಆ ವ್ಯಕ್ತಿಯಲ್ಲಿ ಇರುವ ವ್ಯಕ್ತಿತ್ವ, ಅದನ್ನು ತಿಳಿದುಕೊಂಡು ನಮಸ್ಕಾರ ಮಾಡಬೇಕು. ಮಾಡಿದಾಗ ಕೇಳಬೇಕಾದ ಮುಖ್ಯ ಫಲ ಯಾರನ್ನೇ ಕೇಳಿ, ಲೌಕಿಕವಾದ ಫಲವನ್ನು ಹೆಚ್ಚು ಕೇಳಬೇಡಿ. ನಮಗೆ ಬೇಕಾದ ಮುಖ್ಯವಾದ ಫಲ ಸನ್ಮತಿ, ಶುದ್ಧವಾದ ಜ್ಞಾನ ಸಾಕು. ಬುದ್ಧಿ ಶುದ್ಧ ಆದರೆ ಮನಸ್ಸು ಶುದ್ಧ ಆಗ್ತದೆ, ಮನಸ್ಸು ಶುದ್ಧ ಆದರೆ ನೆಮ್ಮದಿ ಶಾಂತಿ ಸಿಗತ್ತೆ. ಕಷ್ಟಗಳು ಬೇಡ ಅಂತನಬಾರದು, ಕಷ್ಟಗಳಲ್ಲೂ ನಾವು ಇಷ್ಟರಾಗಿ ಇರಬೇಕು, ಶ್ರೇಷ್ಠರಾಗಿ ಇರಬೇಕು, ವಿಶಿಷ್ಟರಾಗಿ ಇರಬೇಕು. ಅದಕ್ಕೆ ಬೇಕಾದ ಬುದ್ಧಿಯನ್ನು ಕೊಡು ಅಂತ ಬ್ರಹ್ಮದೇವರಲ್ಲಿ ಈ ನುಡಿಯ ಮೂಲಕವಾಗಿ ಪ್ರಾರ್ಥನೆ ಮಾಡ್ತಾರೆ ದಾಸರು. ಮಂಗಳಾಚರಣ ಸಂಧಿಯ ನಾಲ್ಕನೆಯ ನುಡಿ. ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗದಮ ಜನರಿಗ ಪಾರ ದುಃಖಗಳಿವ ಗುರು ಪವಮಾನ ಸಲಹೆಮ್ಮ. ಬ್ರಹ್ಮದೇವರ ಸಮಕಕ್ಷದಲ್ಲಿ ಇರುವಂತಹ ವ್ಯಕ್ತಿಗಳೇ ವಾಯುದೇವರು. ಆ ವಾಯುದೇವರು ಮಾಡುವಂತಹ ಅನೇಕ ಉಪಕಾರಗಳಲ್ಲಿ ಪ್ರಧಾನವಾದ ಉಪಕಾರ, ನಮ್ಮಲ್ಲೇನು ಉಸಿರಾಟ ನಡೀತಾ ಇದೆ, ಆ ಉಸಿರಾಟವೇ ವಾಯುದೇವರು ನಮ್ಮೊಳಗೆ ನಿಂತು ಮಾಡುವ ಶ್ವಾಸ ಜಪ. ಎಷ್ಟು ಮಾಡ್ತಾರೆ ನಮಗಿವತ್ತೇನೋ ರಾಹುಬಲ, ಶನಿಬಲ ಅಥವಾ ಗುರುಬಲ, ಯಾವುದೋ ಒಂದು ಬಲವನ್ನು ಕಡಿಮೆ ಆಗಿದೆ, ಹೆಚ್ಚು ಮಾಡಿಕೊಳ್ಳಬೇಕು ಅಂದರೆ ಅದಕ್ಕಾಗಿ ಯಾವುದೋ ಒಬ್ಬ ಬ್ರಾಹ್ಮಣನ ಹತ್ರ ಅಥವಾ ಯಾರಾದರೂ ಒಬ್ಬ ಗುರುಗಳ ಹತ್ರ ಹೋಗ್ತೇವೆ, ಅವರಿಗೆ ಜಪ ಮಾಡಿ ಅಂತೇವೆ, ದಕ್ಷಿಣೆ ಕೊಡ್ತೇವೆ, ಊಟಕ್ಕೆ ಹಾಕ್ತೇವೆ, ಏನೇ ಮಾಡ್ತೇವೆ. ಮಾಡಿದರೆ ನಮಗಾಗಿ ಒಂದು ಗಂಟೆ ಎರಡು ಗಂಟೆ ಮಾಡಿದರೆ ಹೆಚ್ಚು. ಆದರೆ ನಮ್ಮಿಂದ ಒಂದು ದಕ್ಷಿಣೆಯನ್ನು ಪಡೆಯದೆ, ನಮ್ಮಿಂದ ಒಂದು ತರಹದ ನೈವೇದ್ಯವನ್ನು ಅಪೇಕ್ಷಿಸದೆ, ನಮ್ಮಿಂದ ಒಂದು ಥ್ಯಾಂಕ್ಸ್ ಕೂಡ ಬಯಸದೆ, ಪ್ರತಿನಿತ್ಯ ಪ್ರತಿಯೊಬ್ಬ ಜೀವರಲ್ಲೂ ಕೂಡ ನಿಂತು ಮಾಡುವಂತಹ ಜಪ ಉಸಿರಾಟ ಎಷ್ಟದು? ಆರು ಮೂರೆರಡೊಂದು ಸಾವಿರ. ಆರು ಇಂಟು ಮೂರು ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಸಾವಿರ. ಮೂರೆರಡು ಶತ, ಮೂರು ಇಂಟು ಎರಡು ಆರು ಶತ ಆರುನೂರು. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕನಿಷ್ಠ ಪಕ್ಷ 21,600 ಜಪಗಳನ್ನು ನಮಗೋಸ್ಕರವಾಗಿ ವಾಯುದೇವರು ಒಳಗೆ ನಿಂತು ಮಾಡ್ತಾರೆ ಅಂದರೆ ಎಷ್ಟು ಉಪಕಾರ ರೀ. ಯಾರು ಮಾಡ್ತಾರೆ ಇಷ್ಟು? ಏನೂ ನಮ್ಮಿಂದ ಬಯಸದೆ
ಕೇವಲ ಯಾರು ವಾಯುದೇವರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಪೂಜೆ ಮಾಡ್ತಾರೆ ಅಂತಹ ಭಕ್ತರಿಗೆ ಮಾತ್ರ ಅಂತ ಅನ್ಕೊಳ್ಬೇಡಿ. ಮೂರು ವಿಧ ಜೀವರೊಳಗೆ ಸಾತ್ವಿಕರು, ರಾಜಸರು, ತಾಮಸರು ನಿರಂತರವಾಗಿ ಪ್ರಾಣದೇವರನ್ನು ವಾಯುದೇವರನ್ನು ನಿಂದಿಸಿದರೂ ನನಗೆ ದೇವರ ಆಜ್ಞೆ ಇದೆ, ನಾನು ಮಾಡ್ತೇನೆ. ನಿಮಗೆ ಕೃತಜ್ಞತೆ ಬೇಕು, ನೀವು ಕೃತಜ್ಞರಾಗಬಾರದು ಅಂದರೆ ಉಪಕಾರ ಸ್ಮರಣೆ ಮಾಡಿ, ಹೊರತು ನೀವು ಹೊಗಳಿದರೆಷ್ಟು ತೆಗಳಿದರೆಷ್ಟು. ಅಂತಹ ವಾಯುದೇವರು ನಮ್ಮೊಳಗೆ ನಿಂತು ಜಪವನ್ನು ಮಾಡ್ತಾರೆ, ಉಸಿರಾಟ ನಡೆಸ್ತಾರೆ. ಎಲ್ಲಿಯವರೆಗೆ? ನಾವು ಅಂದುಕೊಂಡಿದ್ದೇವೆ ಸಾಯುವವರೆಗೆ. ಅಲ್ಲ, ಸತ್ತ ಮೇಲೆಯೂ ಕೂಡ. ಸಾಯುವುದು ಅನ್ನೋದಕ್ಕೆ ಅರ್ಥ ಈ ಹೊರಗಿನ ದೇಹವನ್ನು ಬಿಡೋದು, ಸ್ಥೂಲ ದೇಹವನ್ನು ಬಿಡೋದು. ನಮಗೆ ಪ್ರತಿಯೊಬ್ಬ ಜೀವರಿಗೂ ನಾಲ್ಕು ದೇಹ ಉಂಟು. ಒಳಗೆ ಇರೋದು ಸ್ವರೂಪ ದೇಹ, ಅದರ ಮೇಲೆ ಲಿಂಗದೇಹ, ಅದರ ಮೇಲೆ ಅನಿರುದ್ಧ ದೇಹ, ಹೊರಗೆ ಕಾಣ್ತಾ ಇರೋದು ಸ್ಥೂಲ ದೇಹ. ಈ ನಾಲ್ಕು ದೇಹಗಳು ಜೀವಂತವಾಗಿ ಇರಬೇಕು ಅಂತಾದರೆ ನಾಲ್ಕು ದೇಹದಲ್ಲೂ ವಾಯುದೇವರು ನಿಂತು ಉಸಿರಾಟವನ್ನು ನಡೆಸಬೇಕು. ಸೊ ಹೊರಗಿನ ದೇಹ ಬರೋದು ಹೋಗೋದು ಆಗತ್ತೆ, ಒಳಗಿನ ಮೂರು ದೇಹಗಳು ಇರ್ತವೆ. ಆ ಒಳಗಿನ ದೇಹಗಳು ಹೋಗೋದು ಯಾವಾಗ? ಅಬ್ಜಜ ಕಲ್ಪ ಪರ್ಯಂತ. ಅಪ ನೀರು, ಅಬ್ಜ ನೀರಿನಲ್ಲಿ ಹುಟ್ಟಿದ ಕಮಲ, ಅಬ್ಜಜ ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರು. ಆ ಬ್ರಹ್ಮದೇವರ ಕಲ್ಪ ನೂರು ವರ್ಷದ ಆಯುಷ್ಯ, ಅಲ್ಲಿಯವರೆಗೂ ಕೂಡ ನಮ್ಮೊಳಗೆ ನಿಂತುಕೊಂಡು ಸಾಧನೆಯನ್ನು ಮಾಡಿಸ್ತಾರೆ ವಾಯುದೇವರು. ಯಾವಾಗ ಲಿಂಗದೇಹ ಭಂಗವಾಗಿ ನಾಶವಾಗಿ ಮೋಕ್ಷವನ್ನು ಹೊಂತೇವೆ, ಆಗ ಈ ಒಂದು ಸಂಸಾರದ ಸಹವಾಸ, ಸಂಸಾರದ ಸಂಬಂಧ ಮುಗಿಯುತ್ತದೆ. ಅಂದರೆ ಅಲ್ಲಿಯವರೆಗೂ ನಮ್ಮಿಂದ ಮಾಡಿಸ್ತಾರೆ ಅಂದರೆ ಇನ್ನೂ ಇದರ ವಿಸ್ತಾರವಾದ ಪರಿಚಯ ಮುಂದೆ ಶ್ವಾಸಸಂಧಿಯಲ್ಲಿ ಕಾಣುತ್ತೇವೆ. ಆದರೆ ವಾಯುದೇವರ ಉಪಕಾರ ಎಷ್ಟಿದೆ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ನಾವು ನೆನೆಸಿಕೊಳ್ಳಬೇಕು. ಅಂತಹ ವಾಯುದೇವರು ಯಾರು ಸತ್ವರು, ಸಾತ್ವಿಕರಿದ್ದಾರೆ, ಒಳ್ಳೆಯ ತರಹದ ಸಾಧನೆಯನ್ನು ಮಾಡುತ್ತಾರೆ, ಅಂಥವರಿಗೆ ಕೊನೆಗೆ ಸುಖವನ್ನು ಕೊಡುತ್ತಾರೆ. ಹಾಗೂ ಹೀಗೂ ಇರುವಂತಹ ಮಿಶ್ರರಿಗೆ ಸಂಸಾರವನ್ನು, ಸುಖ ದುಃಖ ಎರಡರ ಮಿಶ್ರಣವನ್ನು ಮಾಡ್ತಾರೆ. ಯಾರು ಎಲ್ಲವನ್ನೂ ಪಡೆದರೂ ಕೂಡ ದೇವರ ನಿಂದನೆಯನ್ನು ಮಾಡುತ್ತಾ, ಧರ್ಮದ ಸಮಾಜದ ನಿಂದನೆಯನ್ನು ಮಾಡುತ್ತಾ, ಯಾವ ವ್ಯಕ್ತಿ ಇನ್ನೊಬ್ಬರಿಗೆ ನೋವನ್ನು ಕೊಡುತ್ತಾನೆ ಅಂತಹ ವ್ಯಕ್ತಿಗೆ ಕೊನೆಗೆ ತಾವು ಅಪಾರ ದುಃಖಗಳನ್ನು ಕೊಡುತ್ತಾರೆ. ಹೀಗೆ ಅವರವರ ಸಾಧನೆಗೆ ತಕ್ಕ ಹಾಗೆ ಅವರಿಗೆ ಫಲವನ್ನು ಕೊಡುವ ವ್ಯಕ್ತಿ ಪ್ರಾಣದೇವರು, ವಾಯುದೇವರು. ಅಂತಹ ವಾಯುದೇವರು ನಮ್ಮ ಗುರುಗಳು. ಅರ್ಥಾತ್ ಗುರುಗಳಲ್ಲಿ ಏನೇನು ಲಕ್ಷಣಗಳಿರಬೇಕು, ಎಲ್ಲ ಲಕ್ಷಣಗಳು ವಾಯುದೇವರಲ್ಲಿ, ಶ್ರೀಮದಾಚಾರ್ಯರಲ್ಲಿ ಇದೆ. ನಾವು ಕೇಳುವ ಯಾವುದೇ ಪ್ರಶ್ನೆಗೆ, ಅದು ಲೌಕಿಕವೇ ಆಗಲಿ ಅಲೌಕಿಕವೇ ಆಗಲಿ, ಎಲ್ಲ ತರಹದ ಸಮಸ್ಯೆಗೂ ಉತ್ತರವನ್ನು ಕೊಟ್ಟ ವ್ಯಕ್ತಿ, ಕೊಡುವ ವ್ಯಕ್ತಿ ಆ ವಾಯುದೇವರು, ಗುರುಗಳು. ಅಂಥವರು ಪವಮಾನ, ನಮ್ಮನ್ನು ಶುದ್ಧ ಮಾಡುವಂತಹ ವ್ಯಕ್ತಿಗಳು. ಅಂತಹ ವಾಯುದೇವರು ನಮ್ಮನ್ನು ಸಲಹಲಿ. ಅದಕ್ಕೆ ಪವಮಾನ ಅನ್ನೋ ಶಬ್ದದಿಂದ ಹೇಳಿ ಸಲಹೆಮ್ಮ ಅಂತಾರೆ. ಅದರ ಅರ್ಥ ವಾಯುದೇವರು ನಮಗೆ ಹೆಂಡತಿಯನ್ನು ಕೊಡಲಿ, ಮಕ್ಕಳನ್ನು ಕೊಡಲಿ, ಅದನ್ನು ಮಾಡೋದಲ್ಲ. ಅವರು ನಮ್ಮ ಮನಸ್ಸನ್ನು ಶುದ್ಧ ಮಾಡಲಿ, ಅದೇ ನಮ್ಮನ್ನು ಸಲಹೋದು. ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭಗಳು ತುಂಬಿಕೊಂಡು ಇನ್ನೊಬ್ಬರನ್ನು ದ್ವೇಷ ಮಾಡುತ್ತಾ ಜೀವನ ಹಾಳು ಮಾಡಿಕೊಳ್ತಾ ಇದ್ದೇನೆ, ನನ್ನ ಮನಸ್ಸು ಶಾಂತವಾಗಲಿ, ನೆಮ್ಮದಿಯಿಂದ ಇರಲಿ, ಅದಕ್ಕಾಗಿ ಅವರು ಪವಮಾನ ಆ ರೀತಿಯಾಗಿ ಅನುಗ್ರಹ ಮಾಡೋದೇ ನಮ್ಮ ಸಲಹೆಯನ್ನು ಮಾಡೋದು. ಹಾಗೆ ನಮ್ಮನ್ನು ಸಲಹಲಿ ಅಂತ ಪ್ರಾರ್ಥನೆ ಮಾಡುತ್ತಾರೆ ದಾಸರು. ಮಂಗಳಾಚರಣ ಸಂಧಿಯ ಐದನೆಯ ನುಡಿ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರದತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನತಿಸಿಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿ ಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ. ಬ್ರಹ್ಮವಾಯುಗಳ ನಂತರದ ಸ್ಥಾನ ಅದು ಸರಸ್ವತಿಯ ಸ್ಥಾನ. ಅದಕ್ಕಾಗಿ ಸರಸ್ವತೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸರಸ್ವತೀ ದೇವಿ ಯಾರು? ಚತುರವದನನ ರಾಣಿ, ನಾಲ್ಮೊಗದ ಬ್ರಹ್ಮದೇವರು. ಆ ಬ್ರಹ್ಮದೇವರ ರಾಣಿ ಪತ್ನಿಯಾಗಿದ್ದಾಳೆ. ಜಗತ್ತಿಗೆ ವಿದ್ಯೆಯನ್ನು ಕೊಡುವಂತಹ, ಸ್ಮರಣ ಶಕ್ತಿಯನ್ನು ಕೊಡುವಂತಹ ವ್ಯಕ್ತಿ ಆ ಮಹಾತಾಯಿ ಸರಸ್ವತಿ. ನಮಗೆ ಸ್ಮರಣ ಶಕ್ತಿಯನ್ನು, ಜ್ಞಾನವನ್ನು ಕೊಡುವಂತಹ ವ್ಯಕ್ತಿ
ಅವಳಿಗೆ ವಯಸ್ಸಾದ ಮೇಲೆ ನಮ್ಮ ಹಾಗೆ ಒಂದಲ್ಲ ಒಂದು ದಿನ ಮರೆತು ಹೋದರೆ ಅಂತ ತಿಳಿಯಬೇಡಿ. ಅತಿರೋಹಿತ, ಎಂದಿಗೂ ಕೂಡ ಅವಳ ಜ್ಞಾನ ತಿರೋಧಾನ ಆಗೋದಿಲ್ಲ, ಮರೆಯೋದಿಲ್ಲ. ಅಂತಹ ಯಾವುದೇ ತರಹದ ಮರೆವು ಮುಂತಾದ ದೋಷಲಗಳು ಮಲಗಳು ಇಲ್ಲದಿರುವ ವಿಮಲವಾದ ಶುದ್ಧವಾದ ಜ್ಞಾನ, ಕೇವಲ ಜ್ಞಾನವಲ್ಲ ವಿಜ್ಞಾನ ಅವಳಲ್ಲಿ ತುಂಬಿಕೊಂಡು ಉಂಟು. ಹಾಗೇನೆ ಎಲ್ಲ ತರಹದ ನಿಗಮಗಳು, ವೇದಗಳು, ಆ ವೇದಗಳ ಪ್ರತತಿ ಸಮೂಹ, ಅವು ಎಲ್ಲದಕ್ಕೂ ಅಭಿಮಾನಿಯಾಗಿದ್ದಾಳೆ. ಇವತ್ತು ನಮಗೆ ವೇದಜ್ಞಾನ ಸರಿಯಾಗಿ ಆಗಬೇಕು, ವೇದಗಳಲ್ಲಿ ಹೇಳುವ ವಿಚಾರಗಳು ತಿಳಿಯಬೇಕು ಅಂದರೆ ಸರಸ್ವತಿಯ ಅನುಗ್ರಹ ಬೇಕು. ಅಂತಹ ಸರಸ್ವತಿ ತಾನು ತನ್ನ ಕೈಯಲ್ಲಿ ವೀಣೆಯನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾಳೆ, ವೀಣಾಪಾಣಿ. ಆ ಸರಸ್ವತೀ ದೇವಿಯ ಕೈಯಲ್ಲಿ ಇರುವಂತಹ ವೀಣೆಗೂ ಕೂಡ ಒಂದು ಹೆಸರು ಉಂಟು. ವೈಜಯಂತಿ ಕೋಶದಲ್ಲಿ ಅದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಆ ಒಂದು ವೀಣೆಯ ಹೆಸರು ಅದೇ ಕಚ್ಚಪಿ. ನಾರದರ ವೀಣೆ ಮಹತಿಯಾದರೆ ಸರಸ್ವತಿಯ ವೀಣೆ ಕಚ್ಚಪಿ ಅಂತ. ಅಂತಹ ಸರಸ್ವತಿ ಬ್ರಹ್ಮಾಣಿ, ಬ್ರಹ್ಮದೇವರ ಪತ್ನಿ. ಬ್ರಹ್ಮ ಪರಬ್ರಹ್ಮ ಪರಮಾತ್ಮನನ್ನು ಸರಿಯಾಗಿ ತಿಳಿದವಳು, ತಿಳಿಸುವವಳು. ಆ ಸರಸ್ವತಿಯಲ್ಲಿ ಬೇಡಬೇಕಾದ ಮುಖ್ಯವಾದ ಪ್ರಾರ್ಥನೆ ನತಿಸಿ ಬೇಡುವೆ. ಸುಮ್ಮನೆ ಬೇಡೋದು ಬೇಡ, ಗೌರವಪೂರ್ವಕವಾಗಿ ಆ ಸರಸ್ವತಿಯನ್ನು ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಆ ಸರಸ್ವತಿ ನಮಗೆ ಅನುಗ್ರಹ ಮಾಡಬೇಕಾದ ಮುಖ್ಯವಾದ ವಿಚಾರ, ಲಕ್ಷ್ಮೀಪತಿಯ ಗುಣಗಳ ತುತಿಪೂದಕ್ಕೆ ಸನ್ಮತಿಯ ಪಾಲಿಸು. ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡುವಂತ ನಿನ್ನ ಪತಿದೇವನಾದಂತಹ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ನೀವಿಬ್ಬರೂ ಸೇರಿ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು. ಆ ಬಂದ ಬುದ್ಧಿ ಕೇವಲ ಇನ್ನೊಬ್ಬರ ನಿಂದನೆ ಮಾಡೋದಕ್ಕಾಗಲಿ ಅಥವಾ ಇನ್ಯಾವುದೋ ರೀತಿಯಾದಂತಹ ವ್ಯರ್ಥವಾದ ಹರಟೆಯನ್ನು ಹೊಡೆಯೋದಕ್ಕಾಗಲಿ ಬುದ್ಧಿಯ ಬಳಕೆಯಾಗೋದು ಬೇಡ. ಆ ಬುದ್ಧಿ ಇದ್ದದ್ದಕ್ಕೆ ಸಾರ್ಥಕ ಆಗಬೇಕು ಅಂತಾದರೆ ಅದು ಭಗವಂತನ ಗುಣಗಳ ಸ್ತೋತ್ರ ಆಗಬೇಕು. ಯಾವಾಗ ಗುಣಗಳ ಸ್ತೋತ್ರ, ಅದರ ಚಿಂತನ, ಅದರ ಮಂಥನ, ಅದರ ಉಪದೇಶ ಇವುಗಳೇ ಹೆಚ್ಚಾಗತ್ತೋ ಆಗ ನನಗೆ ಮತಿ ಬುದ್ಧಿ ಇದ್ದದ್ದಕ್ಕೆ ಸಾರ್ಥಕ. ಎಷ್ಟೋ ಜನರಲ್ಲಿ ನೋಡ್ತೇವೆ, ಬುದ್ಧಿ ಇದೆ ಆದರೆ ಆ ಬುದ್ಧಿ ಕ್ರಿಮಿನಲ್ ಮೈಂಡ್ ಆಗಿದೆ. ಆ ತರಹದ ಅತಿಬುದ್ಧಿವಂತರಾಗಿ ಸಮಾಜ ಘಾತುಕರಾಗಿ ಜನರಲ್ಲಿ ಕುಖ್ಯಾತಿಯನ್ನು ಪಡೆಯೋದು ಬೇಡ. ನನಗೆ ಬೇಕಾದದ್ದು ಸನ್ಮತಿ, ಶ್ರೇಷ್ಠವಾದ ಶುದ್ಧವಾದ, ನನಗೂ ನಮ್ಮವರಿಗೂ ದೇಶಕ್ಕೂ ನೆಮ್ಮದಿ ಕೊಡುವಂತಹ ಬುದ್ಧಿ ಇರಲಿ. ಆ ತರಹದ ಬುದ್ಧಿ ಬಂದು ದೇವರ ಸ್ತೋತ್ರ ಮಾಡಬೇಕು ಅಂತಾದರೆ ಕೇವಲ ಬುದ್ಧಿ ಇದ್ದರೆ ಅದು ಸಾಲದು, ಬುದ್ಧಿಯ ಜೊತೆಗೆ ನಿನ್ನ ಸನ್ನಿಧಾನ ವಿಶೇಷ ಬೇಕು. ನೀನೇನು ಮಾಡಬೇಕು, ನೆಲೆಸು ನೀ ಮದ್ ವದನ ಸದನದನಿ. ನನ್ನ ಮುಖವೆಂಬಂತಹ ಒಂದು ಮನೆ, ಆ ಮನೆಯನ್ನು ನಿನಗೋಸ್ಕರವಾಗಿ ನಾನು ಸಿದ್ಧ ಮಾಡಿಟ್ಟಿದ್ದೇನೆ ತಾಯಿ. ಆ ಮನೆಯ ಮುಖವೆಂಬಂತಹ ಮನೆ ಒಳಗೆ ನೀನು ನೆಲೆಸು. ಅಂದರೆ ಯಾರ ಬಾಯಿಂದ ನಿರಂತರವಾಗಿ ಒಳ್ಳೆಯ ಮಾತುಗಳು ಬರುತ್ತೋ, ಯಾರ ಬಾಯಿಂದ ದೇವರ ಗುಣಗಳ ಸ್ತೋತ್ರ ಆಗತ್ತೋ, ಅಂಥವರ ನಾಲಿಗೆಯಲ್ಲಿ ಸರಸ್ವತಿ ಇದ್ದಾಳೆ ಅಂತ ಅರ್ಥ. ಸರಸ್ವತಿ ಅಂದರೆ ಕೇವಲ ಚೆನ್ನಾಗಿ ಮಾತಾಡ್ತಾರೆ ಇಷ್ಟೇ ಸಾಲದು, ಆಡುವ ಮಾತು ಹಿತಕರ ಆಗಬೇಕು. ಕೇವಲ ಆತ್ಮನೆಯ ಪ್ರಶಂಸನೆ ಆಗಬಾರದು, ಹಾಗೆಯೇ ಪರನಿಂದೆಯಲ್ಲಿ ತನ್ನ ನಾಲಿಗೆಯನ್ನು ಬಳಕೆಯನ್ನು ಮಾಡಿಕೊಳ್ಳಬಾರದು. ಈ ತರಹ ಶುದ್ಧವಾದ ರೀತಿಯಲ್ಲಿ ಯಾವ ನಾಲಿಗೆ ಸಾತ್ವಿಕವಾದ ಸುಖವನ್ನು ಕೊಡತ್ತೋ ಅಂತಹ ನಾಲಿಗೆ ಅದು ಸರಸ್ವತಿಯ ಮಂದಿರ. ಆ ಸರಸ್ವತಿಯ ಸನ್ನಿಧಾನ ಇದ್ದಾಗಲೇ ಭಗವಂತನ ಸ್ತೋತ್ರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅದನ್ನು ನಮಗೆ ಮಾಡಿಸು ತಾಯಿ ಅಂತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡುತ್ತೆ. ಮಂಗಳಾಚರಣ ಸಂಧಿಯ ಆರನೆಯ ನುಡಿ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನು ಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪುಕರಣದಲ್ಲಿ. ಸರಸ್ವತಿಯ ನಂತರ ಆ ಸರಸ್ವತಿಯ ಕಕ್ಷಾದಲ್ಲೇ ಬರುವಂತಹ ಸ್ಥಾನ ಅದು ಭಾರತೀಯ ಸ್ಥಾನ. ಆ ಭಾರತೀಯ ದೇವಿಯ ಪರಿಚಯವನ್ನು ಮಾಡಿಸಿಕೊಡಬೇಕಾದಾಗ ಮೊದಲಿಗೆ
ತಂದೆ ತಾಯಿಯ ಪರಿಚಯವನ್ನು ಮಾಡಿಸ್ತಾರೆ. ಕೃತಿ ರಮಣ ಪ್ರದ್ಯುಮ್ನ ನಂದನೆ. ಆ ಪ್ರದ್ಯುಮ್ನ ಹಾಗೂ ಕೃತಿಯ ಮಗಳು ಭಾರತಿ, ಅಂದರೆ ಭಾರತೀಯ ತಂದೆ ತಾಯಿ ಪ್ರದ್ಯುಮ್ನ ಮತ್ತು ಕೃತಿ ಅಂದಂತಾಯಿತು. ಆ ಪ್ರದ್ಯುಮ್ನ ಎಂಬ ಹೆಸರಿನ ವ್ಯಕ್ತಿಗಳು ಇಬ್ಬರು ಉಂಟು. ಮನ್ಮಥನೇ ಕೃಷ್ಣನ ಮಗನಾಗಿ ಪ್ರದ್ಯುಮ್ನ ಅನ್ನುವ ಹೆಸರಿನಿಂದ ಹುಡ್ತಾನೆ. ಆದರೆ ಆ ಪ್ರದ್ಯುಮ್ನನ್ನು ಇಲ್ಲಿ ತೆಗೆದುಕೊಳ್ಳೋದಲ್ಲ, ಪರಮಾತ್ಮನದೇ ರೂಪವಾದಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅನ್ನುವ ಪಂಚರೂಪಗಳನ್ನು ನಾವೇನು ಕೇಳ್ತೇವೆ ತಿಳಿತೇವೆ, ಅಲ್ಲಿ ಬರುವಂತಹ ಪ್ರದ್ಯುಮ್ನ ರೂಪಿಯಾದ ಭಗವಂತನ ಮಗಳು, ಅದನ್ನು ತಿಳಿಸೋದಕ್ಕಾಗಿಯೇ ಕೃತಿ ರಮಣ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಆ ಪ್ರದ್ಯುಮ್ನ ರತಿ ರಮಣ, ರತಿ ಆ ಮನ್ಮಥನ ಹೆಂಡತಿ, ಈ ಕೃತಿ ಲಕ್ಷ್ಮೀದೇವಿ. ಹೀಗೆ ಆ ಲಕ್ಷ್ಮೀನಾರಾಯಣರ ಅವತಾರಗಳಾದಂತಹ ಕೃತಿ ಪ್ರದ್ಯುಮ್ನರ ಮಗಳು ಭಾರತೀದೇವಿ. ಆ ಭಾರತೀದೇವಿಯ ಪತಿ ಯಾರು ಅನ್ನೋದನ್ನು ತಿಳಿಸ್ತಾ ಮಾರುತನ ನಿಜ ಪತ್ನಿ. ಮಾರುತ ವಾಯುದೇವರು, ಕಾರಣ ಋತ ಅಂದರೆ ರೋದನ. ನಮ್ಮಂತಹ ಸಾಮಾನ್ಯ ಜೀವರ ಸ್ವಭಾವ ದೇವರ ಮುಂದೆ ಗುರುಗಳ ಮುಂದೆ ಹೋದಾಗ ಕೇವಲ ನಮ್ಮ ಸಮಸ್ಯೆಯನ್ನು ಹೇಳಿಕೊಳ್ತಾ ಅಳೋದನ್ನೇ ಹೆಚ್ಚು ಮಾಡುತ್ತೇವೆ. ಎಂದಿಗೂ ದೇವರ ಮುಂದೆ ಅದು ಬೇಕು ಇದು ಬೇಕು ನನಗಿಷ್ಟು ಕಷ್ಟ ಆಗಿದೆ ಅಂತ ಎಂದೂ ರೋದನವನ್ನು ಮಾಡದ ವ್ಯಕ್ತಿ ಅವನೇ ಮಾರುತ. ಆ ಮಾರುತನಿಗೆ ಭರತ ಅಂತ ಹೆಸರು ಉಂಟು. ಭರತನ ಪತ್ನಿ, ಅದಕ್ಕಾಗಿ ಇವಳು ಭಾರತಿ. ಆ ಭರತ ಮಾರುತ ಹೇಗಿದ್ದಾರೆ, ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು. ಒಟ್ಟಾರೆ ತತ್ವಗಳು 24. ಆ 24 ತತ್ವಗಳು ಯಾವುದು ಅನ್ನೋದರ ಪರಿಚಯ ನಿಮಗೆ ವಿಶೇಷಾಂಶದಲ್ಲಿ ಇದೆ. ಆ 24 ತತ್ವಗಳಿಗೆ ಅಭಿಮಾನಿಯಾದಂತಹ ದೇವತೆಗಳು. ಇದರಲ್ಲಿ ಪ್ರಕೃತಿ ಅನ್ನೋದನ್ನು ಒಂದು ತತ್ವ ಅಂತ ಕೊಟ್ಟು ಅದರ ಅಭಿಮಾನಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಗುರು ಆದವರಲ್ಲ, ಆ ಪ್ರಕೃತಿ ತತ್ವಕ್ಕೆ ಪ್ರಧಾನವಾದ ಅಭಿಮಾನಿ ಲಕ್ಷ್ಮಿಯಾದರೆ ಅಪ್ರಧಾನವಾಗಿ ಭಾರತೀ ಸರಸ್ವತಿಯರು. ಆ ಸರಸ್ವತಿ ಭಾರತೀಯರಿಗೆ ಮಾತ್ರ ವಾಯುದೇವರು ಗುರುಗಳಾಗಿ ನಿಂತುಕೊಳ್ಳುತ್ತಾರೆ. ಹೀಗೆ 24 ತತ್ವಗಳು, ಆ ತತ್ವಗಳಿಗೆ ಅಭಿಮಾನಿಯಾದ ದೇವತೆಗಳು, ಆ ದೇವತೆಗಳಿಗೆ ಗುರುಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಮಾರುತ, ಆ ಮಾರುತನ ನಿಜಪತ್ನಿ. ಪತಿವ್ರತೆಯ ನಿಜವಾದ ಸಂತೋಷ ಇರೋದು ತನ್ನ ಹೊಗಳಿಕೆಯಲ್ಲಿ ಅಲ್ಲ, ತನ್ನ ಪತಿಯ ಹೊಗಳಿಕೆಯಲ್ಲಿ. ಹಾಗಾಗಿ ಆ ಭಾರತೀದೇವಿ ಅಂತಾಳೆ, ನನ್ನ ಪತಿಯಾದ ವಾಯುದೇವರ ಸ್ತೋತ್ರ ಪ್ರತ್ಯೇಕವಾಗಿ ಇದ್ದರೂ ಕೂಡ ನನ್ನನ್ನು ಸ್ತೋತ್ರ ಮಾಡಬೇಕಾದಾಗಲೂ ವಾಯುದೇವರ ಸ್ತೋತ್ರ ಅರ್ಥಾತ್ ನನ್ನ ಪತಿಯ ಸ್ತೋತ್ರವಾದಾಗಲೇ ನನಗೆ ಸಂತೋಷ. ಅಂತಹ ಭಾರತೀದೇವಿ ನಿಜ ಪತ್ನಿ. ಮಾರುತನಿಗೆ ವಾಯುದೇವರಿಗೆ ಒಬ್ಬಳು ನಿಜ ಪತ್ನಿ ಇನ್ನೊಬ್ಬಳು ಸುಳ್ಳು ಪತ್ನಿ ಅಂತೇನರ್ಥ ಇಲ್ಲ. ನಿಜ ಅಂದರೆ ನಿಯತ. ಇವತ್ತು ಮನುಷ್ಯರಲ್ಲಿ ಯಾರೋ ಪತಿಪತ್ನಿಯರಾಗಿದ್ದಾರೆ, ಆ ಪತಿಪತ್ನಿಯರೇ ಎಲ್ಲ ಜನ್ಮಗಳಿಗೂ ಆಗಿ ಇರ್ತಾರೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ಆದರೆ ದೇವತೆಗಳಲ್ಲಿ ಮಾತ್ರ ಹಾಗಲ್ಲ, ಆ ದೇವತಾ ಶ್ರೇಷ್ಠರಲ್ಲಿ ನಿಯತ ಪತ್ನೀಕರು ಅಂತ ಕರೀತಾರೆ. ಅಂದರೆ ಯಾವುದೇ ಅವತಾರವಾದರೂ ಈ ವಾಯುದೇವರಿಗೆ ಭಾರತೀನೇ ಪತ್ನಿ, ಭಾರತಿಗೆ ಯಾವುದೇ ಅವತಾರ ಇದ್ದರೂ ವಾಯುದೇವರೇ ಪತಿ. ಅದಕ್ಕಾಗಿ ಅವರು ನಿಯತ ಪತಿಪತ್ನಿಯರು. ಅದನ್ನು ನೆನಪಿಸುವುದಕ್ಕಾಗಿ ನಿಜ ಪತ್ನಿ. ಅಂತಹ ಭಾರತಿಯಲ್ಲಿ ಬೇಡಬೇಕಾದದ್ದು, ತಾಯಿ ನನಗೆ ಯಾವಾಗಲೂ ದೇವರಲ್ಲಿ ಉತ್ತಮವಾದಂತಹ ಭಕ್ತಿಯನ್ನು ರತಿಯನ್ನು ಕೊಡು. ನೇರವಾಗಿ ದೇವರ ಹತ್ತಿರ ಸಾಧ್ಯ ಇಲ್ಲ ಆಗೋದು ಬೇಡ, ನನಗೆ ಗುರುಗಳಲ್ಲಿ ನನಗೆ ಒಂದಕ್ಷರವನ್ನು ತಿಳಿಸಿದಂತಹ, ನನಗಿಂತಲೂ ಒಂದು ವಿಷಯವನ್ನು ಹೆಚ್ಚು ತಿಳಿದಂತಹ ಗುರುಗಳಿಂದ ಪ್ರಾರಂಭ ಮಾಡಿ ಮೂಲ ಗುರು ಅನಿಸಿಕೊಳ್ಳುವಂತಹ ನಿನ್ನ ಪತಿಯಾದ ವಾಯುದೇವರವರೆಗೂ ಕೂಡ ಎಲ್ಲರಲ್ಲೂ ಸದ್ರತಿಯನ್ನು ಪಾಲಿಸು. ಆ ಗುರುಗಳಲ್ಲಿ ಭಕ್ತಿ ಇದೆ ಅಂತ ಕೇವಲ ನಮಸ್ಕಾರ ಮಾಡಿ ದೂರದಿಂದ ಹೊರಡೋದು ಬೇಡ. ಆ ಗುರುಗಳಿಂದ ಭಾಗವತ, ಮಹಾಭಾರತ, ಎಲ್ಲ ಪುರಾಣ, ಅವುಗಳ ರಹಸ್ಯವಾದ ತತ್ವಗಳನ್ನು ತಿಳಿಸುವ ಹಾಗೆ ಅನುಗ್ರಹವನ್ನು ಮಾಡು. ತುಂಬ ಜನ ಗುರುಗಳು ಅಂತ ಗೌರವ ಕೊಟ್ಟು ನಮಸ್ಕಾರ ಮಾಡ್ತೇವೆ, ಆದರೆ ಗುರುಗಳಿಂದ
ಜ್ಞಾನೋಪದೇಶ ಪಡೆಯಲಿಕ್ಕೆ ಸಿದ್ಧ ಇಲ್ಲ. ಆದರೆ ಭಾರತೀಯಲ್ಲಿ ಬೇಡಬೇಕಾದದ್ದು ಗುರುಗಳು ಸಿಗಲಿ, ಗುರುಗಳಿಂದ ಉಪದೇಶವೂ ನನಗೆ ಅನುಗ್ರಹ ಮಾಡಿಸುವಂತ. ಮಂಗಳಾಚರಣ ಸಂಧಿಯ 7ನೆಯ ನುಡಿ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಈ ನುಡಿಯಲ್ಲಿ ವೇದವ್ಯಾಸದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬರುವಂತಹ ಒಂದು ಸಂದೇಹ, ಈ ಸಂಧಿ ನಮಗೆ ತಾರತಮ್ಯವನ್ನು ತಿಳಿಸಿಕೊಡ್ತಾ ಇದೆ, ಯಾರ ನಂತರದ ಸ್ಥಾನ ಯಾರದು ಅಂತ. ಈಗ ಕ್ರಮವಾಗಿ ಪರಮಾತ್ಮ, ಲಕ್ಷ್ಮೀದೇವಿ, ನಂತರ ಬ್ರಹ್ಮವಾಯು, ಹಾಗೆ ಸರಸ್ವತಿ ಭಾರತಿ ಅನ್ನೋದನ್ನು ತಿಳಿಸಿಕೊಟ್ಟಾಯಿತು. ಭಾರತೀಯ ನಂತರದಲ್ಲಿ ವೇದವ್ಯಾಸದೇವರನ್ನು ಸ್ತೋತ್ರ ಮಾಡಿದಾಗ ಹಾಗಾದರೆ ವೇದವ್ಯಾಸದೇವರು ಭಾರತಿಗಿಂತ ಚಿಕ್ಕವರೇ ಅನ್ನುವ ಸಂದೇಹ ಬರುವುದು ಉಂಟು. ಅದಕ್ಕಾಗಿ ಎರಡು ತರಹದ ಉತ್ತರವನ್ನು ನಾವು ಇಲ್ಲಿ ತಿಳಿಯಬೇಕು. ಒಂದು, ನಮ್ಮ ಸಂಪ್ರದಾಯ ಸಿದ್ಧಾಂತದ ಪ್ರಕಾರ ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಆಗಬೇಕು, ಬೇಡ ಕನಿಷ್ಠ ಆದಿ ಮಧ್ಯ ಅಂತ್ಯದಲ್ಲಾದರೂ ಆಗಬೇಕು. ಆದಿಯಲ್ಲಿ ಮೊದಲ ನುಡಿಯಲ್ಲಿ ಭಗವಂತನ ನರಸಿಂಹರೂಪದ ಚಿಂತನೆ ಸ್ಮರಣೆಯಾದರೆ, ಮಧ್ಯದ ಈ ನುಡಿಯಲ್ಲಿ ವೇದವ್ಯಾಸ ರೂಪದ ಸ್ಮರಣೆ, ಕೊನೆಗೆ ಜಗನ್ನಾಥ ವಿಠ್ಠಲ ಅಂತ ವಿಠ್ಠಲನ ಸ್ಮರಣೆ. ಹೀಗೆ ಆದಿ ಮಧ್ಯ ಅಂತದಲ್ಲಿ ಸ್ಮರಣೆ ಮಾಡಬೇಕು ಅನ್ನುವುದಕ್ಕಾಗಿ ಮಧ್ಯ ಮಂಗಲದ ರೂಪದಲ್ಲಿ ಇಲ್ಲಿ ಹೇಳಿದ್ದೇ ಹೊರತು ಭಾರತಿಗಿಂತ ಚಿಕ್ಕವರು ಅಂತ ತಿಳಿಯಬಾರದು ಅನ್ನೋದು ಒಂದು ಉತ್ತರ. ಆದರೆ ಎರಡನೆಯ ಸಮಾಧಾನ, ನಮ್ಮಲ್ಲಿ ತಾರತಮ್ಯವನ್ನು ಹೇಳಬೇಕಾದಾಗ ಆರೋಹಣ ಅವರೋಹಣ ಅಂತನ್ನುವ ಪದ್ಧತಿ ಇರೋ ಹಾಗೆ ದೇವತಾ ತಾರತಮ್ಯ, ಗುರುತಾರತಮ್ಯ ಅಂತ ಪ್ರತ್ಯೇಕವಾದ ಪದ್ಧತಿಯೂ ಉಂಟು. ದೇವತೆಗಳಲ್ಲಿ ಯಾರು ಉತ್ತಮರು ಅಂತ ಚಿಂತನೆಯನ್ನು ಮಾಡುವ ಪ್ರಸಂಗದಲ್ಲಿ ಆಗ ನಾರಾಯಣನಿಂದ ಪ್ರಾರಂಭ ಮಾಡಿ ಇಲ್ಲಿಯವರೆಗೆ ಹೇಳಿದರು. ಈಗ ಆ ದೇವತಾ ತಾರತಮ್ಯಕ್ಕೆ ಮಧ್ಯವಿರಾಮವನ್ನು ಕೊಡುತ್ತಾರೆ, ಕೊಟ್ಟು ಹೊಸ ಒಂದು ಗುರುತಾರತಮ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಗುರುತಾರತಮ್ಯವನ್ನು ಪ್ರಾರಂಭ ಮಾಡಬೇಕಾದಾಗ ಗುರುಗಳಲ್ಲಿ ಯಾರು ಮೊದಲ ಗುರುಗಳು, ಯಾರು ಉತ್ತಮರು ಅಂತ ಚಿಂತನೆ ಮಾಡುವ ಪ್ರಸಂಗ ಬಂದಾಗ ಉತ್ತಮನಾದ ಗುರುವಿನ ಸ್ಥಾನದಲ್ಲೂ ಭಗವಂತನೇ ವ್ಯಾಸರೂಪದಿಂದ ಇದ್ದಾನೆ ಅಂತ ಹೀಗೆ ಎರಡು ವಿಷಯಗಳನ್ನು ಪ್ರತ್ಯೇಕವಾಗಿ ತಿಳಿಸೋದಕ್ಕಾಗಿ ವೇದವ್ಯಾಸದೇವರ ಸ್ತೋತ್ರವನ್ನು ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಲೆಯಲ್ಲಿ ಇಟ್ಟುಕೊಳ್ಳಬಹುದು. ಆ ವೇದವ್ಯಾಸದೇವರು ಹೇಗಿದ್ದಾರೆ ಅನ್ನೋದನ್ನು ನಮಗೆ ತಿಳಿಸಿಕೊಡಬೇಕಾದಾಗ ಹೇಳ್ತಾರೆ. ವೇದಪೀಠ, ಎಲ್ಲ ವೇದದೊಳಗೆ ವೇದವ್ಯಾಸದೇವರ ಸ್ತೋತ್ರ ಉಂಟು, ಹೀಗಾಗಿ ಎಲ್ಲ ವೇದದೊಳಗೂ ಅವರೇ ಇದ್ದಾರೆ. ವಿರಿಂಚಿ, ಜಗತ್ತನ್ನು ವಿರೇಚನ ಮಾಡುವಂತಹ ಬ್ರಹ್ಮದೇವರು, ಭವ ರುದ್ರ ಶಕ್ರ ಇಂದ್ರ, ಇವರೇ ಮೊದಲಾದ ಎಲ್ಲ ದೇವತೆಗಳಿಗೂ ವಿಜ್ಞಾನದಾಯಕ ವಿಶಿಷ್ಟವಾದ ಜ್ಞಾನವನ್ನು ಕೊಡುವ ವ್ಯಕ್ತಿ. ದೇವರ ದೇಹದಲ್ಲಿ ನಮ್ಮ ಹಾಗೆ ರಕ್ತ ಮಾಂಸಗಳಿಲ್ಲ. ಮೋದ ಚಿನ್ಮಯ ಗಾತ್ರ, ಆನಂದ ಜ್ಞಾನವೇ ತುಂಬಿದಂತಹ ಗಾತ್ರ ದೇಹವುಳ್ಳವನು. ಯಾರಲ್ಲಿ ಜ್ಞಾನ ಹೆಚ್ಚಿದೆ ಅವರಿಗೆ ಜಗತ್ತನ್ನು ಪವಿತ್ರ ಮಾಡುವ ಶಕ್ತಿ ಬರ್ತದೆ. ಅದಕ್ಕಾಗಿ ಲೋಕ ಪವಿತ್ರ, ಜಗತ್ತನ್ನು ಶುದ್ಧ ಮಾಡುವ ವ್ಯಕ್ತಿಗಳೇ ಸುಚರಿತ್ರ, ಒಳ್ಳೆಯ ಚರಿತ್ರೆ ಉಳ್ಳವರು. ಅಂತಹ ಪರಮಾತ್ಮನ ದೇಹವನ್ನು ಛೇದನ ಮಾಡಲಿಕ್ಕೆ, ಕತ್ತರಿಸಲಿಕ್ಕೆ, ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಯಾವ ತರಹದ ವಿಷಾದಗಳು ದುಃಖಗಳು ಇಲ್ಲ. ಕುಟಿಲತೆ, ಮನಸ್ಸಿನಲ್ಲಿ ಯಾವ ತರಹದ ವಕ್ರತೆ ಇಲ್ಲ. ಹೀಗೆ ಮಾನಸಿಕ ದೋಷ, ದೈಹಿಕ ದೋಷ ಯಾವುದೂ ಕೂಡ ವೇದವ್ಯಾಸ ದೇವರಲ್ಲಿ ಇಲ್ಲ. ಜೊತೆಗೆ ಅಂತ ಆದಿ ಮಧ್ಯ ವಿದೂರ, ಆ ವೇದವ್ಯಾಸ ದೇವರು ಮೊದಲಿಗೆ ನಮ್ಮ ಹಾಗೆ ಗರ್ಭದೊಳಗೆ ಇದ್ದು ಹೊರಬಂದರು, ಹುಟ್ಟಿದರು ಅಂತ ತಿಳಿಯಬೇಡಿ. ಅವರಿಗೆ ಜನ್ಮವೂ ಇಲ್ಲ. ಜನ್ಮವೇ ಇಲ್ಲ ಅಂತಾದಾಗ ಸಾವು ಇಲ್ಲ. ಜನ್ಮ ಸಾವುಗಳು ನಿರ್ಧಾರವಾದರೆ ಇದನ್ನು ಮಧ್ಯ ಅಂತ ಸೂಚಿಸಬಹುದು, ಅದು ಸಾಧ್ಯ ಇಲ್ಲ. ಅಂತಹ ವೇದವ್ಯಾಸದೇವರೇ ಆದಾನಾದಿ ಕಾರಣ, ನಮ್ಮನ್ನು ಆದಾನ ಮಾಡ್ತಾನೆ, ಸೃಷ್ಟಿಗೆ ತರ್ತಾನೆ.
ಹೀಗೆ ನಮ್ಮ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವನ್ನು ಭಗವಂತ ತಾನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅವನಿಗೆ ಆದಾನಾದಿ ಕಾರಣ ಅಂತ ಕರೆಯುವುದುಂಟು. ಇಲ್ಲಿ ಬರುವ ಒಂದೊಂದು ಶಬ್ದಗಳು ಅನೇಕ ಅರ್ಥಗಳು ಉಂಟು. ಆದರೆ ನಮ್ಮ ಸಮಯ ಬುದ್ಧಿ ಯೋಗ್ಯತೆ ಚಿಕ್ಕದಾದದ್ದಕ್ಕಾಗಿ ಒಂದೊಂದನ್ನು ಮಾತ್ರ ತಿಳಿಸ್ತಾ ಇದೆ. ಬಾದರಾಯಣ ಆ ಬದರಿ ವೃಕ್ಷಗಳೇ ತುಂಬಿದಂತಹ ಬದರಿ ಮಹಾಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ವೇದಗಳನ್ನು ವಿಭಾಗ ಮಾಡಿ ಆರಿಸಿಕೊಟ್ಟ ಹೇ ವೇದವ್ಯಾಸ ದೇವರೇ ನಮ್ಮನ್ನು ಪಾಹಿ, ರಕ್ಷಣೆ ಮಾಡಿ. ಹೇಗೆ? ಸತ್ರಾಣ, ನಮಗೆ ಒಳ್ಳೆಯ ತ್ರಾಣವನ್ನು, ಬೌದ್ಧಿಕ ಶಕ್ತಿಯನ್ನು ಕೊಡಿ, ಸಾಧನೆಗೆ ಬಲವನ್ನು ಕೊಡಿ, ಸಮಾಜ ಸೇವೆ, ದೇಶ ಸೇವೆ, ಧರ್ಮ ಸೇವೆ, ನಿನ್ನ ಸೇವೆ ಮಾಡುವುದರೊಳಗೆ ನನಗೆ ಬಲವನ್ನು ಕೊಟ್ಟು ಸೇವೆಯನ್ನು ಮಾಡಿಸಿ ಅದೇ ನನ್ನನ್ನು ರಕ್ಷಣೆ ಮಾಡುವುದು, ಆ ರೀತಿಯಾಗಿ ರಕ್ಷಣೆ ಮಾಡಲಿ ಅಂತ ಹೇಳಿ ವೇದವ್ಯಾಸ ರೂಪಿಯಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾರೆ ದಾಸರು. ಮಂಗಳಾಚರಣ ಸಂಧಿಯ 8ನೆಯ ನುಡಿ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ವಂದದಿಕ ವಿಂಶತಿ ಕುಭಾಷ್ಯವ ರಚಿಸಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವೆ. ಈ ಒಂದು ನುಡಿಯಲ್ಲಿ ಶ್ರೀಮದಾಚಾರ್ಯರ ಅರ್ಥಾತ್ ಮಧ್ವಾಚಾರ್ಯರ ಪರಿಚಯವನ್ನು ಮಾಡಿಸಿಕೊಡ್ತಾರೆ, ಅವರನ್ನು ಸ್ತೋತ್ರ ಮಾಡ್ತಾರೆ. ಹಿಂದೆ ತಿಳಿದ ಹಾಗೆ ಭಾರತೀ ದೇವಿಯ ನಂತರದಲ್ಲಿ ಮಧ್ವಾಚಾರ್ಯರು ಅಂದ ಮಾತ್ರಕ್ಕೆ ಭಾರತೀ ದೇವಿಗಿಂತ ಚಿಕ್ಕವರು ಅಂತ ತಿಳಿಯಬೇಡಿ. ಈಗ ಗುರುತಾರತಮ್ಯ ಪ್ರಾರಂಭವಾಗಿದೆ. ಆ ಗುರುತಾರತಮ್ಯದಲ್ಲಿ ಮೊದಲ ಸ್ಥಾನ ಅದು ಪರಮಾತ್ಮನಿಗೆ ಅರ್ಥಾತ್ ವೇದವ್ಯಾಸದೇವರಿಗೆ, ಎರಡನೆಯ ಸ್ಥಾನ ವಾಯುದೇವರ ಅವತಾರಿಗಳಾದಂತಹ ಶ್ರೀಮದಾಚಾರ್ಯರಿಗೆ. ಆ ಶ್ರೀಮದಾಚಾರ್ಯರು ಯಾಕೆ ಅವತಾರ ಮಾಡಿದರು, ಎಲ್ಲಿ ಮಾಡಿದರು ಅನ್ನುವುದರ ಪರಿಚಯವನ್ನು ತಿಳಿಸಿಕೊಡುತ್ತಾರೆ. ಕ್ಷಿತಿಯೊಳಗೆ, ಕ್ಷಿತಿ ಅಂದರೆ ಭೂಮಿ. ಯಾವಾಗ ಪಾಂಡವರ ಕಾಲದಲ್ಲಿ ಭೀಮಸೇನನಿಂದ ಪೆಟ್ಟು ತಿಂದಂತಹ ಅನೇಕ ಜನ ದೈತ್ಯರು ಆಗ ಭೀಮನ ವಿರೋಧವನ್ನು ಮಾಡಬೇಕು ಅನ್ನುವ ಇಚ್ಛೆಯಿಂದ ಪ್ರತ್ಯಕ್ಷವಾಗಿ ವಿರೋಧ ಮಾಡಲಿಕ್ಕೆ ಆಗಲಿಲ್ಲ, ದೇಹದಿಂದ ಸೋಲಿಸಲಿಕ್ಕೆ ಆಗಲಿಲ್ಲ, ಹಾಗಾದರೆ ಮೆಂಟಲಿ ಅವರನ್ನು ವೀಕ್ ಮಾಡೋಣ ಅಂತ ವಿಚಾರ ಮಾಡಿ ಯಾವ ವಾಯುದೇವರಿಗೆ, ಭೀಮಸೇನ ದೇವರಿಗೆ ದೇವರ ಬಗ್ಗೆ, ವೇದದ ಬಗ್ಗೆ ಬಹಳವಾದ ಒಂದು ಗೌರವ ಉಂಟೋ ಅಂತಹ ವೇದಕ್ಕೆ ವಿಪರೀತವಾದ ಅರ್ಥಗಳನ್ನು ಬರೆದು ದೇವರ ಬಗ್ಗೆ ತಪ್ಪು ಕಲ್ಪನೆಯನ್ನು ಜನರಲ್ಲಿ ಮೂಡಿಸಿದ್ದೇ ಆದರೆ ಆಗ ಮಾನಸಿಕವಾಗಿ ಅವರು ಕುಗ್ಗಿ ಹೋಗ್ತಾರೆ, ಮಾನಸಿಕವಾಗಿ ನೋವು ಕೊಟ್ಟಂತಾಗತ್ತೆ ಅನ್ನುವ ದೃಷ್ಟಿಯಿಂದ ಕೆಲವು ದೈತ್ಯರು ತಾವು ಭೂಮಿಯಲ್ಲಿ ಅವತಾರವನ್ನು ಮಾಡಿ ವೇದದ ಧರ್ಮದ ವಿರುದ್ಧವಾಗಿ ದೇವರ ಬಗ್ಗೆ ಇಲ್ಲ ಸಲ್ಲದ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ತರಹ ದೇವರ ವಿರುದ್ಧವಾಗಿ ಮಾಡಲಿಕ್ಕೆ ಹೊರಟಂತಹ ಸತ್ಯವನ್ನು, ನ್ಯಾಯವನ್ನು, ಧರ್ಮವನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪು ತಿಳುವಳಿಕೆಯಿಂದ ತಮ್ಮ ಬುದ್ಧಿಗೆ ತೋಚಿದ ರೀತಿಯಲ್ಲಿ ಮಾಡಲಿಕ್ಕೆ ಹೊರಟ ಮೊದಲ ಭಾಷೆಗಳು ಒಂದಧಿಕ ವಿಂಶತಿ. ಒಟ್ಟ ವಿಂಶತಿ ಅಂದರೆ 20, ಒಂದಧಿಕ ಒಂದು ಹೆಚ್ಚಾದ, ವಿಂಶತಿ 20 ಅರ್ಥಾತ್ 21. ಶ್ರೀಮದಾಚಾರ್ಯರು ಭೂಮಿಗೆ ಬರುವುದಕ್ಕಿಂತ ಮೊದಲಿಗೆ 21 ತರಹ ಭಾಷೆಗಳು ಬಂದು ಹೋಗಿದೆ. ಆ 21 ಭಾಷೆಗಳಲ್ಲಿ ಸರಿಯಾದ ಪರಿಚಯ ಆಗದೇ ಇದ್ದಾಗ ಆ ಪ್ರಸಂಗದಲ್ಲಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಮಧ್ಯಗೇಹ ಭಟ್ಟರು ಅಂತ ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ತಂದೆ. ಮಧ್ಯಗೇಹ ಅದರ ಕನ್ನಡದ ರೂಪವೇ ನಡುಮನೆ, ಗೇಹ ಅಂದರೆ ಮನೆ. ಆ ನಡುಮನೆ ಎಂಬ ಬ್ರಾಹ್ಮಣನ, ಮಧ್ಯಗೇಹ ಅನ್ನುವಂತಹ ಬ್ರಾಹ್ಮಣನ, ವಾಸ್ತವಿಕವಾಗಿ ಅವರ ಹೆಸರು ನಾರಾಯಣ ಭಟ್ಟರು ಅಂತ ಉಲ್ಲೇಖವನ್ನು ಮಾಡ್ತಾರೆ. ಅವರ ಮನೆ ಮಧ್ಯದಲ್ಲಿ ಇರೋದಕ್ಕಾಗಿ ಪ್ರಸಿದ್ಧಿ ಇರೋದು ಮಧ್ಯಗೇಹ ಭಟ್ಟರು, ನಡುಮನೆಯವರು ಅಂತ ಈ ರೀತಿಯಾಗಿ ಪ್ರಸಿದ್ಧಿ ಉಂಟು. ವಾಯುಪುರಾಣದ ಪ್ರಕಾರ ಭರದ್ವಾಜರೇ ತಪಸ್ಸು ಮಾಡಿ ಅವರು ಇಲ್ಲಿ ಮಧ್ಯಗೇಹ ಭಟ್ಟರಾಗಿ ಅವತಾರವನ್ನು ಮಾಡಿದ್ದಾರೆ ಅನ್ನುವ ಸೂಚನೆ ಉಂಟು. ಅಂತಹ ಮಧ್ಯಗೇಹ ಭಟ್ಟರ ಸತಿ ಹೆಂಡತಿ ವೇದವತಿ ಅವಳ ಜಠರದೊಳಗೆ ಅವತಾರ ಮಾಡಿದಂಥವರೇ ಭಾರತೀ ರಮಣ, ಭಾರತೀಯ ರಮಣನಾದಂತಹ ಪತಿಯಾದಂತಹ ವಾಯುದೇವರು. ಯಾರವರು? ಮಧ್ವಾಭಿಧಾನದಿ. ನಿಜವಾಗಿಯೂ
ಹೆಮ್ಮೆ ಪಡಬೇಕಾದ ವಿಷಯ. ನಮ್ಮ ಗುರುಗಳಿಗೆ ಮಧ್ವರು ಮಧ್ವಾಚಾರ್ಯರು ಅಂತ ಕರೆದಿದ್ದು ಯಾರು ಆಶ್ರಮ ಕೊಟ್ಟ ಗುರುಗಳಲ್ಲ, ನಾಲ್ಕು ಜನ ಶಿಷ್ಯರಲ್ಲ. ಅವರಿಗೆ ಆಶ್ರಮವಾದಾಗ ಬಂದ ಹೆಸರು ಪೂರ್ಣಪ್ರಜ್ಞ. ಮುಂದೆ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಪೀಠವನ್ನು ಒಪ್ಪಿಸಿದಾಗ ಆನಂದ ತೀರ್ಥ. ಎಲ್ಲ ವಾದಿ ಪ್ರತಿವಾದಿಗಳು ಅವರ ಜೊತೆ ಸೋತು ಗೌರವವನ್ನು ಮಾಡಬೇಕಾದಾಗ ಅನುಮಾನ ತೀರ್ಥ. ಹೀಗೆ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಹೆಸರುಗಳು ಬಂದದ್ದನ್ನು ಉಲ್ಲೇಖ ಮಾಡ್ತಾರೆ. ಆದರೆ ಮಧ್ವ ಅನ್ನುವ ಹೆಸರು ಯಾವಾಗ ಬಂತು, ಯಾರು ಇಟ್ಟರು, ಅದನ್ನು ನಮಗೆ ಉಲ್ಲೇಖ ಮಾಡುವುದಿಲ್ಲ. ಕಾರಣ ಅದು ಮಧ್ಯದಲ್ಲಿ ಬಂದ ಹೆಸರು ಅಲ್ಲ, ಅನಾದಿಕಾಲದಿಂದ ಇರುವಂತಹ ವೇದದೊಳಗೆ ವಾಯುದೇವರ ಬಗ್ಗೆ ತಿಳಿಸುವ ಹೆಸರು, ಅದು ಮಧ್ವ. ಹೇಗೆ ನಮ್ಮ ಮಗುವಿನ ಹೆಸರು ಕೇವಲ ಒಂದು ಸಣ್ಣ ಪೇಪರ್ನಲ್ಲಿ ಬಂದರೆ ಖುಷಿ ಪಡ್ತೇವೆ, ಒಂದು ದಿನ ಓದಿ ಎಸೆಯುವ ನ್ಯೂಸ್ ಪೇಪರಲ್ಲಿ. ಅದೇ ಏನಾದರೂ ಒಂದು ದೊಡ್ಡದಾದ ಕಾರ್ಡಿನಲ್ಲಿ ಅಥವಾ ಇನ್ಯಾವುದೋ ಶಿಲಾಲೇಖದಲ್ಲಿ ಆದರೆ ಇನ್ನೂ ಹೆಚ್ಚು ಹೆಮ್ಮೆ ಪಡ್ತೇವೆ. ಎಂದೂ ಅಳಿಸಲಿಕ್ಕಾಗದಂತಹ ವೇದದಲ್ಲಿ ಗುರುಗಳ ಹೆಸರು ಬಂದಿದೆ ಮಧ್ವ ಅನ್ನುವ ಹೆಸರು ಅಂದರೆ ಎಷ್ಟು ಹೆಮ್ಮೆ ಪಡಬೇಕು, ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಮಧ್ವರ ಅನುಯಾಯಿಗಳು, ಅವರ ಶಾಸ್ತ್ರವನ್ನು ನಂಬಿದವರು ನಾವು. ಆ ಗುರುಗಳು ನಮಗೆ ಮಾತ್ರವಲ್ಲ, ಚತುರ್ದಶ ಲೋಕದಲ್ಲಿ 14 ಲೋಕದಲ್ಲೂ ಕೂಡ ಅವರಿಗೆ ಸ್ಥಾನ ಇದೆ, ಮಾನ ಇದೆ, ಗೌರವ ಇದೆ. ಅಂತಹ ಗುರುಗಳಿಗೆ ನಾನು ವಂದಿಸುವೆ, ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ನಮಗೆ ಗುರುಭಕ್ತಿಯನ್ನು ಹೆಚ್ಚು ಮಾಡುವುದಕ್ಕಾಗಿ ನಮ್ಮ ಗುರುಗಳ ಪರಿಚಯವನ್ನು ಸರಿಯಾಗಿ ಮಾಡಿಸಿಕೊಡ್ತಾರೆ ಈ ನುಡಿಯಲ್ಲಿ. ಮಂಗಳಾಚರಣೆ 9 ನುಡಿ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವತರ ತಮ ಪಂಚಿಕೆಗಳನ್ನು ಪೇಳಿದ ಭಾವಿ ವಿರಿಂಚಿಯ ನಿಪಾನಂದ ತೀರ್ಥರ ನೆನೆವೆನನು ದಿನವೂ. ಹಿಂದಿನ ನುಡಿಯಲ್ಲಿ ಶ್ರೀಮದಾಚಾರ್ಯರ ಅವತಾರದ ಕಥೆ ಚರಿತ್ರೆಯ ಕಥೆಯಾದರೆ ಈ ನುಡಿಯಲ್ಲಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಪರಿಚಯವನ್ನು ಮಾಡಿಸಿಕೊಡುತ್ತಾರೆ. ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿಯ ಪ್ರಧಾನ ತತ್ವ ಪಂಚಭೇದಗಳು. ಒಟ್ಟಾರೆ ಜಗತ್ತಿನಲ್ಲಿ ಇರೋದು ಜೀವ, ಈಶ, ಜಡ, ಮೂರು ಉಂಟು. ಅದನ್ನು ಒಂದು ತ್ರಿಕೋನಾಕಾರದಲ್ಲಿ ಹಾಕಿಕೊಳ್ಳಿ. ಆ ತ್ರಿಕೋನದಲ್ಲಿ ಮೇಲೆ ಈಶ ಪರಮಾತ್ಮ, ಇನ್ನೊಂದು ಮೂಲೆ ಕೆಳಗಿನ ಮೂಲೆಯಲ್ಲಿ ಜೀವ, ಮತ್ತೊಂದು ಕೆಳಗಿನ ಮೂಲೆಯಲ್ಲಿ ಜಡ. ಹಾಗಾದರೆ ಈ ಮೂರರ ಸಂಬಂಧವನ್ನು ನೆನಪಿಟ್ಟುಕೊಂಡಾಗ ಮೇಲೆ ಈಶ, ಈಶದಿಂದ ಜೀವ ಬೇರೆ, ಈಶ ಬೇರೆ ಜೀವ ಬೇರೆ, ಜೀವ ಈಶ ಭೇದ, ಜೀವ ಬೇರೆ ಜಡ ಬೇರೆ, ನಾನು ಬೇರೆ, ಕೈಯಲ್ಲಿ ಹಿಡಿದಿರುವ ಮೊಬೈಲು ಬೇರೆ. ಹಾಗಾಗಿ ಜೀವ ಜಡ ಭೇದ, ಜಡವಾದಂತಹ ಪುಸ್ತಕ ಬೇರೆ, ಪರಮಾತ್ಮ ಬೇರೆ, ಅವರಲ್ಲಿ ಭೇದ ಉಂಟು, ಜಡ ಈಶ ಭೇದ. ಹೀಗೆ ಮೂರು ನಿಮ್ಮ ತಲೆಯಲ್ಲಿ ಬರುತ್ತೆ. ಜೀವರಲ್ಲಿ ಅನೇಕ ಉಂಟು, ಕೇಳುವ ವ್ಯಕ್ತಿ, ಹೇಳುವ ವ್ಯಕ್ತಿ, ನಾವಿಬ್ಬರೂ ಬೇರೆ ಬೇರೆ. ಹಾಗಾದರೆ ಜೀವ ಜೀವ ಭೇದ, ಕೈಯಲ್ಲಿರುವ ಪುಸ್ತಕ ಬೇರೆ, ಕೇಳ್ತಾ ಇರುವ ಮೊಬೈಲು ಬೇರೆ, ಜಡ ಜಡ ಭೇದ. ಈಶ ಒಬ್ಬನೇ, ಅದಕ್ಕಾಗಿ ಭೇದ ಇಲ್ಲ. ಹೀಗಾಗಿ ಜೀವ ಈಶ ಒಂದು, ಜೀವ ಜಡ ಎರಡು, ಜಡ ಈಶ ಮೂರು, ಜೀವ ಜೀವ ನಾಲ್ಕು, ಜಡ ಜಡ ಐದು. ಈ ತರಹ ನಮ್ಮ ಅನುಭವಕ್ಕೆ ಹತ್ತಿರವಾಗುವಂತಹ ಸತ್ಯವಾದ, ಪ್ರಾಮಾಣಿಕವಾದ, ವಿಚಾರ ಮಾಡಿದರೆ ಮನಸ್ಸು ಒಪ್ಪುವಂತಹ ಸಿದ್ಧಾಂತ ಅದು ಈ ಶ್ರೀಮದಾಚಾರ್ಯರ ಸಿದ್ಧಾಂತ. ಇಂತಹ ಪಂಚಭೇದಗಳಿಂದ ಕೂಡಿದ ಈ ಪ್ರಪಂಚಕ್ಕೆ ಪಂಚರೂಪಾತ್ಮಕನ ದೈವಕ, 5 ರೂಪಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನ್ನುವಂತಹ 5 ರೂಪಗಳು ಈ ಜಗತ್ತಿಗೆ ದೇವತೆಯಾಗಿ ಉಂಟು. ಅಂತಹ ಪರಮಾತ್ಮ ಆ 5 ರೂಪದಿಂದ ಎಲ್ಲರಿಗೂ ಅನುಗ್ರಹ ಮಾಡುತ್ತಾನೆ. ಎಲ್ಲರೂ ಅವನ ದಾಸರಾಗಿ ನಿಂತುಕೊಂಡಿದ್ದಾರೆ. ಎಲ್ಲರೂ ಅಂದರೆ ಯಾರು? ಪ್ರಧಾನರಾದ ವ್ಯಕ್ತಿಗಳ ಹೆಸರನ್ನು ತಿಳಿಸಿಕೊಡುತ್ತಾರೆ. ಆ ಪರಮಾತ್ಮನ ದಾಸರು ಅಂತ ಹೇಳುವ ಪ್ರಸಂಗದಲ್ಲಿ ಪಂಚಮುಖ, ಮೊದಲಿಗೆ ಪಂಚಮುಖನಾಗಿ ಆಮೇಲೆ ಚತುರ್ಮುಖನಾದವರು ಬ್ರಹ್ಮದೇವರು. ಆ ಚತುರ್ಮುಖರಾದ ಬ್ರಹ್ಮದೇವರಾಗಲಿ, ಈಗ ಪಂಚಮುಖರಾಗಿ ಇರುವಂತಹ ರುದ್ರದೇವರು, ರುದ್ರದೇವರ ಧ್ಯಾನ ಮಾಡಬೇಕಾದಾಗ ತಿಳಿಸಿಕೊಡುತ್ತಾರೆ
ಪಂಚಮುಖದ ರುದ್ರನನ್ನು ಧ್ಯಾನ ಮಾಡಬೇಕಂತೆ. ಆ ರುದ್ರದೇವರಿಗಿರುವ ಐದು ಮುಖಗಳಿಗೆ ಐದು ಹೆಸರುಗಳು ಉಂಟು ಪ್ರತ್ಯೇಕವಾಗಿ: ಈಶಾನ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ. ಹೀಗೆ ಬ್ರಹ್ಮದೇವರಿಗೆ ನಾಲ್ಕು ಮುಖ, ಬ್ರಹ್ಮದೇವರ ಮಗನಾದ ರುದ್ರನಿಗೆ ಐದು ಮುಖ, ಆ ಐದು ಮುಖದ ರುದ್ರದೇವರ ಮಗನಾದ ಮಗನಿಗೆ ಷಣ್ಮುಖ, ಆರು ಮುಖಗಳು. ಹೀಗೆ ಅಜ್ಜನಿಗೆ ನಾಲ್ಕು, ಅಪ್ಪನಿಗೆ ಐದು, ಮಗನಿಗೆ ಅಥವಾ ಮೊಮ್ಮಗನಿಗೆ ಆರು. ಶಕ್ರ, ಇಂದ್ರ ಇವರೆಲ್ಲರೂ ಕೂಡ ಶ್ರೀಹರಿಗೆ ಕಿಂಕರರಾಗಿದ್ದಾರೆ. ಜೊತೆಗೆ ಪಂಚವಿಂಶತಿ ತತ್ವ ತರತಮ, ಒಟ್ಟಾರೆ ತತ್ವಗಳ ಪರಿಚಯವನ್ನು ಮಾಡಿಸಿಕೊಡಬೇಕಾದ ಅಂತಾರೆ. ಪಂಚವಿಂಶತಿ, ಇಪ್ಪತ್ತೈದು ತತ್ವಗಳು. ಸ್ವಲ್ಪ ತತ್ವಗಳ ಬಗ್ಗೆ ತಿಳಿಸಿಕೊಡಬೇಕಾದಾಗ ಕೆಲವೊಮ್ಮೆ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗುವುದುಂಟು. ಹಿಂದೆ ಆರನೇ ನುಡಿಯಲ್ಲಿ ಹೇಳಬೇಕಾದಾಗ ಚತುರವಿಂಶತಿ ತತ್ವಪತಿ ಅಂತ ಅಲ್ಲಿ ಇಪ್ಪತ್ನಾಲ್ಕು ಅಂತಾರೆ, ಇಲ್ಲಿ ಇಪ್ಪತ್ತೈದು ಅಂತಾರೆ. ಅರ್ಥಾತ್ ವಿವಕ್ಷಾ ಭೇದದಿಂದ ಅದನ್ನು ತಿಳಿದುಕೊಳ್ಳಬೇಕು. ಬರುವ ಜನರೊಳಗೆ ಹತ್ತು ಜನ ಬಂದಾರೆ ಅಂತ ಕೆಲವರು, ಇಪ್ಪತ್ತು ಅಂತ ಕೆಲವರು, ಎರಡು ಹೇಗೆ ಸಾಧ್ಯ ಅಂದರೆ ಹತ್ತು ಅಂದರೆ ಪುರುಷರು ಹತ್ತು ಜನ ಬಂದಾರೆ, ಇಪ್ಪತ್ತು ಅಂದರೆ ಒಟ್ಟಾರೆ ಸ್ತ್ರೀ ಪುರುಷರು ಎಲ್ಲರೂ ಸೇರಿ ಇಪ್ಪತ್ತು ಅಂತ ಅರ್ಥ. ಹೀಗೆ ನಮ್ಮ ವಿವಕ್ಷೆಯಿಂದ ಸಂಖ್ಯೆಯನ್ನು ವ್ಯತ್ಯಾಸ ಮಾಡಿಕೊಂಡ ಹಾಗೆ ಇಪ್ಪತ್ನಾಲ್ಕು ತತ್ವಗಳು ಅನ್ನೋದು ಎಲ್ಲರ ಬಾಯಲ್ಲಿ ಹೆಚ್ಚು ಪ್ರಸಿದ್ಧಿ ಉಂಟು, ಎಲ್ಲರಿಗೂ ಆ ರೀತಿಯಾದ ಪ್ರಾರಂಭ ರೂಢಿ ಉಂಟು. ಆದರೆ ಆ ಇಪ್ಪತ್ನಾಲ್ಕು ತತ್ವಗಳ ಜೊತೆಯಲ್ಲಿ ಬುದ್ಧಿ ಅನ್ನುವ ತತ್ವವನ್ನು ಪ್ರತ್ಯೇಕವಾಗಿ ಸ್ವೀಕಾರ ಮಾಡಿದರೆ ಆ ಬುದ್ಧಿ ತತ್ವಕ್ಕೆ ಭಾರತೀದೇವಿ, ಹಾಗೆಯೇ ಈ ತಾನು ಪ್ರತ್ಯೇಕವಾಗಿ ಸ್ವೀಕಾರವನ್ನು ಮಾಡಿದಾಗ ಆಗ ಇಪ್ಪತ್ತೈದಾಗತ್ತೆ ಒಂದು. ಅಥವಾ ನಾರಾಯಣನನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಾಗಲೂ ಇಪ್ಪತ್ತೈದಾಗತ್ತೆ, ಅಥವಾ ಜೀವನನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಾಗಲೂ ಆಗ್ತದೆ. ಹೀಗೆ ಇಪ್ಪತ್ನಾಲ್ಕು, ಇಪ್ಪತ್ತೈದು ಅಥವಾ ಕ್ರಮವಾಗಿ ಎಲ್ಲರನ್ನೂ ತೆಗೆದುಕೊಂಡಾಗ ಇಪ್ಪತ್ತಾರು ಇತ್ಯಾದಿಗಳು ಆಗಬಹುದು. ಆದ್ದರಿಂದ ಇಪ್ಪತ್ತೈದು ಅಂತ ಹೇಳಿದಾಗ ಹೇಗೆ ತೆಗೆದುಕೊಳ್ಳಬೇಕು ಇಷ್ಟನ್ನೇ ತಿಳಿದುಕೊಳ್ಳೋದು. ಒಟ್ಟಾರೆ ತತ್ವಗಳು ಇಪ್ಪತ್ನಾಲ್ಕು ಅನ್ನೋದು ಹೆಚ್ಚು ಬಾಯಲ್ಲಿ ಉಂಟು, ಇಪ್ಪತ್ತಾರು ಇಪ್ಪತ್ತೇಳು ಅಂತ ಹೇಳಿದಾಗ ತಪ್ಪು ಅಂತ ಅನ್ನಬಾರದು, ಅದನ್ನು ತಿಳ್ಕೊಳ್ಬೇಕು. ಇವತ್ತಿನ ಆನಂದ ತೀರ್ಥರೇ ಮುಂದೆ ಬ್ರಹ್ಮದೇವರಾಗ್ತಾರೆ, ಅದಕ್ಕಾಗಿ ಭಾವಿ ವಿರಿಂಚಿಯಾದ ಆನಂದ ತೀರ್ಥರನ್ನು ಅನುದಿನವೂ ನಿತ್ಯದಲ್ಲೂ ನಾನು ಸ್ಮರಣೆಯನ್ನು ಮಾಡ್ತೇನೆ, ಮಾಡಬೇಕು ಅನ್ನೋದನ್ನು ದಾಸರು ಸೂಚನೆಯನ್ನು. ಮಂಗಳಾಚರಣ ಸಂಧಿಯ ಹತ್ತನೆಯ ನುಡಿ. ವಾಮದೇವ ವಿರಿಂಚಿತ ನಯವು ಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿ ಸೆಮಗೆ ಸದಾ ಸುಮಂಗಲವ. ಇಲ್ಲಿಂದ ಮತ್ತೆ ಗುರುತಾರತಮ್ಯ ದೇವತಾ ತಾರತಮ್ಯ ಎರಡನ್ನೂ ಐಕ್ಯ ಮಾಡ್ತಾರೆ. ಭಾರತೀಯ ನಂತರ ಸ್ಥಾನವು ವಾಮದೇವ ಅರ್ಥಾತ್ ರುದ್ರದೇವರ ಸ್ಥಾನ, ಹಾಗೇನೆ ಶ್ರೀಮದಾಚಾರ್ಯ ನಂತರದ ಸ್ಥಾನವೂ ಕೂಡ ಅದು ರುದ್ರನ ಸ್ಥಾನ ಅಂದ ಮುಂದುವರಿತಾ ಇದ್ದಾರೆ. ಆ ರುದ್ರದೇವರು ಹೇಗಿದ್ದಾರೆ? ಎಲ್ಲೋ ಸ್ಮಶಾನದಲ್ಲಿ ಇರ್ತಾರೆ, ರುಂಡಮಾಲೆಯನ್ನು ಧರಿಸ್ತಾರೆ ಅಂದ ಮಾತ್ರಕ್ಕೆ ಅವರು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ತಿಳಿಯಬೇಡಿ. ವಾಮದೇವ ಸುಂದರನಾದ ದೇವತೆ. ಆ ಸುಂದರನಾದ ದೇವತೆ ಅನ್ನೋದು ಒಂದಾದರೆ ವಾಮದಲ್ಲಿ ತನ್ನ ಭಾಗದಲ್ಲಿ ದೇವನನ್ನು ಇಟ್ಟುಕೊಂಡವನು ಹರಿಹರ ರೂಪವನ್ನು ಕಾಣುತ್ತೇವೆ. ಆ ಅರ್ಧ ಭಾಗದಲ್ಲಿ ಹರ, ಅರ್ಧ ಭಾಗದಲ್ಲಿ ಹರಿ, ಆ ರೂಪವನ್ನು ಪಡೆದವನು. ವಿರಿಂಚಿ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಗನಾಗಿ ಅವತಾರ ಮಾಡಿದ ವ್ಯಕ್ತಿ. ಉಮಾ ಪಾರ್ವತೀದೇವಿ ಉಗ್ರವಾದ ತಪಸ್ಸನ್ನು ಮಾಡ್ತಾ ಇರಬೇಕಾದಾಗ ಶಿವನೇ ಬಂದು ಈ ಉಗ್ರತೆ ಮ ಬೇಡ ಅಂದಾಗ ಅದು ಉಮಾ ಆದದ್ದು. ಆ ಉಮಾದೇವಿಯ ಮನಸ್ಸನ್ನು ಹರಣ ಮಾಡಿದ ವ್ಯಕ್ತಿ. ಮನಸ್ಸನ್ನು ಹರಣ ಮಾಡುವಂಥ ಸುಂದರವಾದ ಸೌಮ್ಯರೂಪವೂ ಉಂಟು. ಹಾಗೇನೆ ಪ್ರಳಯ ಕಾಲದಲ್ಲಿ ದುಷ್ಟರನ್ನು ದಮನ ಮಾಡುವಂಥ ಉಗ್ರವಾದ ರೂಪವೂ ಉಂಟು. ದುರ್ಜಟಿ ಗಂಗೆಯನ್ನು ಧಾರಣ ಮಾಡಬೇಕಾದಾಗ ತನ್ನ ಕೂದಲನ್ನೆಲ್ಲ ಹರವಿಕೊಂಡವನು, ತನ್ನ ಜಟೆಯನ್ನು ತುಂಬೆಲ್ಲ ಎಲ್ಲ ಕಡೆ ತುಂಬಿಕೊಂಡು ಅದರ ತುಂಬ ಆಕಾಶದ ತುಂಬೆಲ್ಲ ಜಟೆಯನ್ನು ಹೊಂದಿದವನು. ಸಾಮಜಾಜಿನ ವಸನ, ಸಾಮಜ ಅಂದರೆ ಆನೆ, ಆ ಆನೆಯ ಚರ್ಮವನ್ನು ತಾನು ಧಾರಣೆಯನ್ನು ಮಾಡಿದ್ದು ಉಂಟು.
ಆ ಆನೆಯ ಚರ್ಮವನ್ನು ಧಾರಣ ಮಾಡುವ ಪ್ರಸಂಗವನ್ನು ನಮಗೆ ಸ್ಕಂದ ಪುರಾಣಾದಿಗಳು ತಿಳಿಸಿಕೊಡುತ್ತಾರೆ. ಮಹಿಷಾಸುರನ ಮಗ ಗಜಾಸುರ ಆ ಗಜಾಸುರನನ್ನು ಸಂಹಾರ ಮಾಡಬೇಕಾದಾಗ ಪ್ರಾರ್ಥನೆ ಮಾಡಿದ, ನನ್ನ ಚರ್ಮವನ್ನು ಧಾರಣೆ ಮಾಡುವಂಥ, ಅದಕ್ಕಾಗಿ ಆ ಚರ್ಮವನ್ನು ಧಾರಣೆ ಮಾಡಿದ್ದು ಉಂಟು. ಆದರೆ ಯಾವುದೋ ಚರ್ಮ ರಕ್ತ ನೋಡಲಿಕ್ಕೆ ಹೇಸಿಗೆ ಬರುತ್ತೆ ಅಂತ ತಿಳಿದುಕೊಳ್ಳಬೇಡಿ. ಅದು ಭೂಷಣ, ಚೆನ್ನಾಗಿ ಕಾಣ್ತಾ ಇದೆ. ಅಥವಾ ಶಿವ ಅದನ್ನು ಧಾರಣೆ ಮಾಡಿದ್ದಕ್ಕಾಗಿ ಆ ಚರ್ಮಕ್ಕೇ ಒಳ್ಳೆಯ ಅಲಂಕಾರ ಬಂದದ್ದು ಉಂಟು. ಈ ತರಹ ಭಕ್ತರ ಮೇಲಿನ ಕರುಣೆ, ಹಾಗೆಯೇ ದೇವರನ್ನು ತನ್ನ ಪೂರ್ಣವಾದ ಅರ್ಧ ದೇಹದಲ್ಲಿ ತುಂಬಿಕೊಂಡು ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಸಂತೋಷವಾಗಿ ಇರೋದಕ್ಕಾಗಿಯೇ ಸುಮಾನ ಸೋತ್ತಂಸ, ಸುಮಾನಸರು ಒಳ್ಳೆಯ ಮನಸ್ಸುಳ್ಳಂತಹ ದೇವತೆಗಳು, ಆ ಎಲ್ಲ ದೇವತೆಗಳಿಗೆ ಶ್ರೇಷ್ಠನಾದವನು, ಉತ್ತುಂಗದಲ್ಲಿ ಇರುವವನು ಅಂತಹ ಶಿವ ಕಾಮನನ್ನು ಹರಣ ಮಾಡಿದ್ದಾನೆ. ಕೈಲಾಸವನ್ನೇ ಮಂದಿರ ಮನೆ ಮಾಡಿಕೊಂಡದ್ದು ಉಂಟು. ಅನೇಕ ಪುರಾಣಗಳ ಪ್ರಕಾರ ಕೈಲಾಸ ಬೇರೆ ಬೇರೆ ಸ್ಥಳದಲ್ಲಿ ತಿಳಿಸಿಕೊಡ್ತಾರೆ. ಮೇರು ಪರ್ವತದಲ್ಲಿ ಕೈಲಾಸ ಇದೆ ಅಂತ, ಗಂಧಮಾದನ ಪರ್ವತದಲ್ಲಿ ಒಂದು ಇದೆ, ಹೇಮಕೂಟದಲ್ಲಿ ಇದೆ, ಹಿಮಾಲಯದಲ್ಲಿ ಇದೆ. ಹೀಗೆ ಆ ಕೈಲಾಸವನ್ನೇ ಮನೆ ಮಾಡಿಕೊಂಡಂತಹ ಮುಕ್ಕಣ್ಣ ಮಹಾದೇವ ಇವನು. ಆ ಮೂರು ಕಣ್ಣಿನಲ್ಲಿ ಮೂರು ದೇವತೆಗಳಿದ್ದಾರೆ, ಅವರೇ ಸೋಮ ಸೂರ್ಯ ಅನಲ, ಚಂದ್ರ ಸೂರ್ಯ ಅಗ್ನಿ. ಈ ಮೂರು ಜನರನ್ನು ತನ್ನ ಕಣ್ಣಿನಲ್ಲಿ ಪಡೆದವನು. ಯಾವಾಗಲೂ ಕಣ್ಣಿನಲ್ಲಿ ಸೂರ್ಯ ಅಗ್ನಿಗಳಿದ್ದಾರೆ ಅಂದ ಮಾತ್ರಕ್ಕೆ ಸಿಟ್ಟಿನ ವ್ಯಕ್ತಿ ಅಂತ ತಿಳಿಯಬೇಡಿ. ಕಾಮಿತಪ್ರದ, ಯಾರು ಸಾಧನೆಯನ್ನು ಮಾಡಿ ತಪಸ್ಸು ಮಾಡಿ ಅಥವಾ ಇನ್ನೇನೋ ರೀತಿಯಾದ ಪುಣ್ಯವನ್ನು ಪಡೆದು ಕೇಳುತ್ತಾರೆ, ಅವರು ಯಾರೇ ಇರಲಿ, ದೈತ್ಯರೋ ದೇವತೆಗಳೋ ಮನುಷ್ಯರೋ, ಪ್ರತಿಯೊಬ್ಬರಿಗೂ ಕೂಡ ಕೇಳಿದ್ದನ್ನು ಕೊಡುವ ವ್ಯಕ್ತಿ ಕಾಮಿತಪ್ರದ ಈ ಶಿವ. ಅಂತಹ ಶಿವ ತನ್ನ ಕಣ್ಣಿನೊಳಗೆ ಈ ರೀತಿಯಾಗಿ ಮೂರು ದೇವತೆಗಳನ್ನು ಇಟ್ಟುಕೊಂಡು ಮುಕ್ಕಣ್ಣನಾಗಿದ್ದನ್ನು ಪ್ರಸಿದ್ಧಿಯನ್ನು ಕಾಣುತ್ತೇವೆ. ಇದೇ ತರಹದ ತ್ರಿನೇತ್ರತ್ವವನ್ನು ಮೂರು ಕಣ್ಣನ್ನು ಹೊಂದಿದವರು ಇನ್ನೂ ಇಬ್ಬರಿದ್ದಾರೆ. ಅದನ್ನು ಈ ಪ್ರಸಂಗದಲ್ಲಿ ನೆನಪು ಮಾಡಿಕೊಳ್ಳಬೇಕು. ದುರ್ಗಾ ಸುಳಾದಿಯಲ್ಲೂ ಕಾಣುತ್ತೇವೆ, ದುರ್ಗೆಗೂ ಕೂಡ ಮೂರು ಕಣ್ಣುಗಳು ಉಂಟು. ಹಾಗೇ ಆ ದುರ್ಗಾಪತಿ ನರಸಿಂಹದೇವರು, ಆ ನರಸಿಂಹದೇವರಿಗೂ ಮೂರು ಕಣ್ಣುಗಳುಂಟು. ಆ ನರಸಿಂಹದೇವರ ನಿತ್ಯ ಉಪಾಸನೆಯನ್ನು ತ್ರಿನೇತ್ರ ಅನ್ನುವ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ದುರ್ಗೆಗೆ, ಅವರಿಬ್ಬರನ್ನು ಆ ರೀತಿಯಾಗಿ ಚಿಂತನೆ ಮಾಡಿದ್ದಕ್ಕಾಗಿ ಶಿವನಿಗೆ ಆ ರೀತಿಯಾದಂತಹ ತ್ರಿನೇತ್ರತ ಉಂಟು. ಅವನ ಹೆಸರೇ ಶಿವ. ಶಿವ ಅಂದರೆ ಮಂಗಳ. ಇಡೀ ಜಗತ್ತಿಗೆ ಮಂಗಲವನ್ನು ಕೊಡುವಂತಹ ವ್ಯಕ್ತಿ ಶಿವಶಿವ ಅಂತಂದವನಿಗೆ ಎಲ್ಲ ತರಹದ ಪಾಪಗಳು ಅಮಂಗಲಗಳು ಹೋಗಿ ಮಂಗಲ ಆಗತ್ತೆ. ಅದಕ್ಕಾಗಿ ನಾವು ಕೇಳಬೇಕಾದದ್ದು, ಕರುಣಿಸಿ ನಮಗೆ ಸದಾ ಸುಮಂಗಲವ, ನಮಗೆ ಯಾವಾಗಲೂ ಮಂಗಲವನ್ನು ಕರುಣಿಸು. ಮಂಗಲ ಅನ್ನೋದಕ್ಕೆ ಅರ್ಥ ಹಿಂದೆ ತಿಳಿದ ಹಾಗೆ, ಮಂಗಲ ಅಂದರೆ ಏನೋ ಲಾಟ್ರಿ ಹಾರೋದು ಅಥವಾ ಮದುವೆ ಆಗೋದು ಮಕ್ಕಳಾಗೋದು, ಇದನ್ನು ಮಾತ್ರ ಮಂಗಲ ಅಂತ ತಿಳಿಯೋದಲ್ಲ. ಹರಿಗುರುಗಳ ಚಿಂತನೆ, ಜ್ಞಾನ ಸಂಪಾದನೆ, ಅದೇನಾಗತ್ತಲ್ಲ ಅದೇ ನಿಜವಾದ ಮಂಗಲ. ಹೀಗಾಗಿ ನಮಗೆ ಹಿರಿಯರ ಗುರುಗಳ ದೇವರ ಜ್ಞಾನ ಕೊಡು, ಸ್ಮರಣೆ ಕೊಡು. ಮಂಗಳಾಚರಣ ಸಂಧಿಯ 11ನೆಯ ನುಡಿ. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಕಿಲಾಗಮಾರ್ಥಗಳೋದಿ ಜಲದಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಇಂದ್ರಿಯಗಳಲ್ಲಿ ಶ್ರೇಷ್ಠವಾದ ಇಂದ್ರಿಯ ಅದು ಮನಸ್ಸು. ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವ ಶಕ್ತಿ ಅವಶ್ಯಕತೆ ಮನಸ್ಸಿಗೆ ಉಂಟು. ಆ ಕಾರಣಕ್ಕಾಗಿ ಮನಸ್ಸನ್ನು ನಿಗ್ರಹ ಮಾಡುವುದಕ್ಕಾಗಿ ಮನಸ್ಸಿನ ದೇವತೆಯಾದ ರುದ್ರದೇವರನ್ನು ಎರಡು ನುಡಿಗಳಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಅವರ ಅನುಗ್ರಹ ನಮಗೆ ವಿಶೇಷವಾಗಿ ಬೇಕು. ಹಿಂದಿನ ನುಡಿಯಲ್ಲಿ 10ನೇ ನುಡಿಯಲ್ಲಿ ಆ ರುದ್ರದೇವರ ಪರಿಚಯವನ್ನು ಅನೇಕ ನಾಮಗಳ ಅವರ ಚರಿತ್ರೆಯ ಪರಿಚಯ ರೂಪ ಆದರೆ, ಈ 11ನೆಯ ನುಡಿಯಲ್ಲಿ ಅವರ ಸಾಧನೆಯ ಪರಿಚಯ. ನಮ್ಮಂಥ ಅತೀ ಸಾಮಾನ್ಯರು ಒಂದು ಬಾರಿ ಯಾವುದೋ ಒಂದು ಪುಸ್ತಕವನ್ನು ಅಧ್ಯಯನ ಮಾಡಿ ಒಂದು ಡಿಗ್ರಿಯನ್ನು, ಪ್ರಕೃತದಲ್ಲಿ ದಾಸಾಹಿತ್ಯ ಅಧ್ಯಯನವನ್ನು ಮಾಡ್ತಾ ಇದ್ದೀರಿ 5 ವರ್ಷ ಅಂತ ಅಂದುಕೊಂಡಿದೆ. ಆಯಿತು, 5 ವರ್ಷದ ಅಧ್ಯಯನ ಮುಗಿಯಿತು ಅಂದರೆ ಇನ್ನೇನಿದೆ ವಿಷಯ,
ನಾವು ಸರ್ವಜ್ಞರಾದವಿ, ಎಲ್ಲ ನಮಗೆ ಬಂದೋಯಿತು, ಗೊತ್ತಾಯಿತು ಅನ್ನುವ ತಪ್ಪು ಕಲ್ಪನೆ, ಭ್ರಮೆ, ಅಹಂಕಾರ ಬರುವ ಸಂಭವ ನಮ್ಮಂತಹ ಅಲ್ಪರಿಗೆ, ಅಜ್ಞರಿಗೆ ಉಂಟು. ಆದರೆ ಭಾರೀ ಜ್ಞಾನಿಗಳಾದಂತಹ ಸರ್ವಜ್ಞರು ಅಂತ ಅನಿಸಿಕೊಳ್ಳುವಂತಹ ರುದ್ರದೇವರು ಎಂತಹ ದೊಡ್ಡ ಯೋಗ್ಯತೆ, ಎಂತಹ ದೊಡ್ಡದಾದಂತಹ ಸ್ಥಾನ, ಅಂತಹ ವ್ಯಕ್ತಿ ಎಷ್ಟು ಅಧ್ಯಯನವನ್ನು ಮಾಡ್ತಾರೆ ಅದನ್ನು ನೋಡಿದಾಗ ನಮ್ಮಂತಹ ಅಲ್ಪರು ಎಷ್ಟು ಅಧ್ಯಯನ ಮಾಡಬೇಕಾಗಿದೆ ಇನ್ನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಸ್ವಲ್ಪ ಈ ನುಡಿಯಳುವರಿಗಿನ ವಿಷಯ, ಇದು ಒಂಚೂರು ಚರ್ಚಾಸ್ಪದವಾದ ವಿಷಯ. ಅನೇಕ ತರಹದ ಶಾಸ್ತ್ರೀಯವಾದ ಚರ್ಚೆಗಳು ಇದರಲ್ಲಿ ಉಂಟು. ಆದರೆ ನಿಮಗೆ ಅದನ್ನು ಹೆಚ್ಚು ತಲೆಯಲ್ಲಿ ಚರ್ಚೆಯ ವಿಷಯದ ರೂಪದಲ್ಲಿ ತುಂಬೋದಿಲ್ಲ, ಸಾಮಾನ್ಯ ಪರಿಚಯವನ್ನು ಮಾಡಿಸ್ತೇನೆ, ಅಷ್ಟು ತಿಳಿದುಕೊಳ್ಳಿ. ಕೃತ್ತಿವಾಸನೆ, ಕೃತ್ತಿ ಅಂದರೆ ಚರ್ಮ ಅಂತ ಅರ್ಥ. ಯಾವ ಚರ್ಮ? ಹುಲಿಯ ಚರ್ಮ. ಹುಲಿವೇಷದ ದೈತ್ಯ ಅವನು ಹಿಂಸೆ ಕೊಡಲಿಕ್ಕೆ ಬಂದಾಗ ಅವನನ್ನು ಕೂಡ ಸಂಹಾರ ಮಾಡಿ ಹುಲಿ ಚರ್ಮವನ್ನು ಹೊದ್ದುಕೊಂಡದ್ದು ಉಂಟು. ಅದಕ್ಕಾಗಿ ಕೃತ್ತಿವಾಸ. ಇಲ್ಲಿ ಹಿಂದೆ ಗಜ ಚರ್ಮ, ಇಲ್ಲಿ ಹುಲಿ ಚರ್ಮ, ಎರಡನ್ನು ತಿಳಿಸಿಕೊಡುತ್ತಾರೆ. ಅದರ ಸೂಚನೆ, ಸಾಧನೆಯನ್ನು ಮಾಡಬೇಕಾದಾಗ, ಧರ್ಮದ ದಾರಿಯಲ್ಲಿ ಇರಬೇಕಾದಾಗ ಮನುಷ್ಯ ಏಕವಸ್ತ್ರದಿಂದ ಇರಬಾರದು, ಯಾವಾಗಲೂ ಎರಡು ವಸ್ತ್ರಗಳು ನಮಗೆ ಬೇಕು. ಆ ರುದ್ರದೇವರು ನಿರಂತರವಾಗಿ ಜಪನೋ ಪಾರಾಯಣನೋ ಸಾಧನೆಯನ್ನು ಮಾಡ್ತಾನೇ ಇರ್ತಾರೆ. ಆ ಕಾರಣಕ್ಕಾಗಿ ಎರಡು ತರಹದ ವಸ್ತ್ರ ಬೇಕು ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಹಿಂದೆ ಗಜ ಚರ್ಮ, ಹೀಗೆ ಹುಲಿ ಚರ್ಮವನ್ನು ತಿಳಿಸಿಕೊಡುತ್ತಾರೆ. ಅಂತಹ ರುದ್ರದೇವರು ಮಾಡುವಂತಹ ಸಾಧನೆ ಎಷ್ಟು ವರ್ಷ ಅಂತ ಇಲ್ಲಿ ಹೇಳಿಲ್ಲ, ಯಾವಾಗ ಅನ್ನೋದನ್ನು ಸೂಚನೆ ಕೊಡ್ತಾರೆ. ಹಿಂದೆ ನೀ 40 ಕಲ್ಪ ಅಂದರೆ 40 ಕಲ್ಪದ ಹಿಂದೆ, ಈಗ ರುದ್ರ ಪದವಿಗೆ ಬರುವುದಕ್ಕಿಂತ ಮೊದಲಿಗೆ ನೀನು ಸಮೀರನಲ್ಲಿ ಶಿಷ್ಯತ್ವ ವಹಿಸಿ. ಆ ಸಮೀರ ಅಂದರೆ ನೇರವಾಗಿ ಇವತ್ತು ವಾಯುದೇವರು ಯಾರಿದ್ದಾರೆ ಅವರ ಹತ್ತಿರ ಅಂತಲ್ಲ, ಆ ಸಮೀರ ಪದಕ್ಕೆ ಯೋಗ್ಯರಾದಂಥ ರುಜುಗಳಲ್ಲಿ ಅಧ್ಯಯನವನ್ನು ಮಾಡಿದ್ದೀರಾ. ಎಷ್ಟು ವರ್ಷ ಅನ್ನೋದು ಇಲ್ಲಿ ಸ್ಪಷ್ಟ ಮಾಡಿಲ್ಲ. ಇದೇ ಜಗನ್ನಾಥದಾಸರು ಮುಂದೆ ಕಲ್ಪಸಾಧನ ಸಂಧಿಯಲ್ಲಿ ಹೇಳಬೇಕಾದಾಗ ಪಾದೂನ ಕಲ್ಪ ಪರ್ಯಂತ ಅಂತ ಹೇಳಿ, ಪಾದ ಊನ, ಪಾದ ಅಂದರೆ 25%, ಆ 25 ಕಡಿಮೆಯಾದದ್ದು 100 ಅಂದರೆ 75 ವರ್ಷ ಅಧ್ಯಯನವನ್ನು ಮಾಡಿದ್ದು ಉಂಟು. ಅಂದರೆ ಒಂದಾರೆ ತಿಳ್ಕೊಳ್ಬೇಕಾದದ್ದು, 40 ಕಲ್ಪದ ಹಿಂದೆ, 40 ಜನ್ಮಗಳ ಹಿಂದೆ 75 ವರ್ಷ ಅಧ್ಯಯನವನ್ನು ಮಾಡಿದ್ದು, ಇಡೀ ತಮ್ಮ ಆಯುಷ್ಯದ 75% ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಜ್ಞಾನ ಇದೆ ಅಂದ ಮಾತ್ರಕ್ಕೆ ಕರ್ಮ ಬಿಡ್ತೇನೆ ಅನ್ನೋದಕ್ಕಾಗೋದಿಲ್ಲ. ಜಲದಿಯೊಳು 10 ಕಲ್ಪದಿ ತಪವಗೈದು, ಆ ಉಪ್ಪಿನ ಸಮುದ್ರದೊಳಗೆ 10 ಕಲ್ಪದವರೆಗೆ ತಪಸ್ಸನ್ನು ಮಾಡಿದ್ದು ಉಂಟು. ಅಂದರೆ ಕರ್ಮವೂ ಬೇಕು, ಜ್ಞಾನವೂ ಬೇಕು. ಆದರೆ ಕರ್ಮಕ್ಕಿಂತ ನಾವು ಜ್ಞಾನಕ್ಕೆ ಹೆಚ್ಚು ಸಮಯ ಶ್ರಮ ಹಾಕಬೇಕು. ಹಾಗಾದಾಗಲೇ ಆದಿತ್ಯರೊಳಗೆ ಉತ್ತಮ ನೆನೆಸಿ. ಉತ್ತಮ ಅಂತ ಈ ರೀತಿಯಾಗಿ ಆದಿತ್ಯರು, ಅದಿತಿಯ ಮಕ್ಕಳು, ದೇವತೆಗಳು, ಆ ದೇವತೆಗಳಲ್ಲಿ ಉತ್ತಮನಾದಂತಹ ವ್ಯಕ್ತಿ ಈ ರುದ್ರದೇವರು. ಹೇಗೆ ಇಂದಿನ ವಾಯುದೇವರೇ ಮುಂದೆ ಬ್ರಹ್ಮದೇವರೋ, ಹಾಗೇನೆ ಇಂದಿನ ಮಹಾದೇವರೇ ರುದ್ರದೇವರೇ ಮುಂದೆ ಶೇಷದೇವರು ಆಗ್ತಾರೆ. ಅದಕ್ಕಾಗಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ, ಆ ಪುರುಷೋತ್ತಮನಾದ ಪರಮಾತ್ಮನ ಪರ್ಯಂಕ ಹಾಸಿಗೆ, ಹಾಸಿಗೆಯಾಗ್ತೀಯ ಅರ್ಥಾತ್ ಶೇಷ ಪದವಿಯನ್ನು ನೀನು ಹೊಂತಾ ಇದ್ದೀಯಾ. ಅಂತಹ ಶೇಷ ಪದವಿಯನ್ನು ಹೊಂದುವ ಮಹಾದೇವನೇ, ನೀನು ಮಾಡಿದಂಥ ದೊಡ್ಡದಾದ ಅಧ್ಯಯನ ಸಾಧನೆಯಲ್ಲಿಯ ಒಂದು ಅಂಶ ನನ್ನ ಕಡೆಯಿಂದ ನೀನು ಮಾಡಿಸು ಅಂತ ಹೇಳಿ ನಮ್ಮೆಲ್ಲರ ಪರ ಮಂಗಳಾಚರಣ ಸಂಧಿಯ 12 ನುಡಿ. ಪಾಕಶಾಸನ ಮುಖ್ಯ ಸಕಲ ದಿವವು ಕಸರಿಗವಿ ನಮಿ ಪೆರುಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀ ಕಕಾ ನಮಿಸುವೆನು ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆ ನನ ವರತ. ಹಿಂದಿನ ನುಡಿಗಳವರೆಗೆ ಒಬ್ಬೊಬ್ಬ ದೇವತೆಯ ಪರಿಚಯವನ್ನು ಮಾಡಿಸ್ತಾ ಬಂದರು. ಆದರೆ ಇದು ಮೊದಲ ಸಂಧಿ, ಮೊದಲ ಸಂಧಿಯಲ್ಲೇ ಎಲ್ಲರನ್ನೂ ಪ್ರತ್ಯೇಕ ಪರಿಚಯ ಮಾಡಿಸ್ತಾ ಹೊರಟರೆ ಇದೇ ತುಂಬ ದೊಡ್ಡದಾಗಿ ಮನುಷ್ಯನ ಉತ್ಸಾಹ ಭಂಗವಾದೀತು. ಆ ಕಾರಣಕ್ಕಾಗಿ ಮುಖ್ಯ ದೇವತೆಗಳನ್ನು ಮಾತ್ರ ಈಗ ಪ್ರತ್ಯೇಕ ಪರಿಚಯ ಮಾಡಿಸಿ 12 ನುಡಿಯಲ್ಲಿ 8 ಕಕ್ಷಾದಲ್ಲಿ ಬರುವಂಥ ಇಂದ್ರನಿಂದ ಪ್ರಾರಂಭ ಮಾಡಿ
32ನೇ ಕಕ್ಷಾದವರೆಗಿನ ಒಟ್ಟರೆ ಎಲ್ಲರನ್ನೂ ಕೂಡ ಒಂದೇ ನುಡಿಯಲ್ಲಿ ನಮಸ್ಕಾರವನ್ನು ಮಾಡಿ ಸ್ಮರಣೆ ಮಾಡುತ್ತಾರೆ. ಇದು ಒಂದು ಬುದ್ಧಿವಂತಿಕೆಯ ಲಕ್ಷಣ. ಸಮಯ ಇದ್ದರೆ ಒಂದೊಂದನ್ನೇ ವಿಸ್ತಾರವಾಗಿ ಹೇಳಬೇಕು, ಸಮಯ ಇಲ್ಲ ಅಂತಾದರೆ ವಿಸ್ತಾರವಾದ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿಸಬೇಕು. ಹಾಗಾಗಿ ಒಂದೇ ನುಡಿಯಲ್ಲಿ ಎಲ್ಲವನ್ನೂ ತಿಳಿಸುವ ಕಲೆ ಜಗನ್ನಾಥದಾಸರಿಗುಂಟು. ಮುಂದೆ ಬೃಹತ್ತಾರತಮ್ಯ ಸಂಧಿ ಮುಂತಾದ ಕಡೆ ಒಬ್ಬೊಬ್ಬರದನ್ನೇ ವಿಸ್ತಾರವಾಗಿ ನಾಲ್ಕಾರು ನುಡಿಗಳಲ್ಲಿಯೂ ತಿಳಿಸಿಕೊಡ್ತಾರೆ. ಪಾಕಶಾಸನ, ಪಾಕ ಎಂಬಂತಹ ದೈತ್ಯನನ್ನು ನಾಶ ಮಾಡಿದವನು ಇಂದ್ರ. ಆ ಇಂದ್ರನಿಂದ ಪ್ರಾರಂಭ ಮಾಡಿ ಸಕಲ ದಿವೌಕ ಸರಿಗೆ, ದಿವ ಸ್ವರ್ಗ, ಓಕಸ್ ಮನೆ, ಸ್ವರ್ಗವನ್ನೇ ಮನೆ ಮಾಡಿಕೊಂಡವರು ದೇವತೆಗಳು. ಆ ಎಲ್ಲ ದೇವತೆಗಳಿಗೂ ಅಭಿನಮಿಪೆ, ಎಲ್ಲರಿಗಿಂತಲೂ ಅವರು ಉತ್ತಮರು. ಅದಕ್ಕಾಗಿ ಕೇವಲ ನಮಿಪೆ ಅಲ್ಲ, ಅಭಿನಮಿಪೆ, ಅವರಲ್ಲಿ ಹೆಚ್ಚಿನ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೇನೆ. ಹಾಗೇನೆ ಅವರ ನಂತರದಲ್ಲಿ ಋಷಿಗಳು ವಸಿಷ್ಠ, ವಾಮದೇವ, ವಿಶ್ವಾಮಿತ್ರ ಒಬ್ಬೊಬ್ಬರು ನಮ್ಮ ಗೋತ್ರವನ್ನು ಪ್ರವರ್ತನ ಮಾಡಿದವರು, ನಮಗಾಗಿ ಅಖಂಡವಾಗಿ ತಪಸ್ಸು ಇವತ್ತಿಗೂ ಮಾಡ್ತಾ ಇರುವವರು, ನಮಗಾಗಿ ಸಾಕಷ್ಟು ತಾವು ಕಂಡ ಜ್ಞಾನವನ್ನು ಸ್ಮೃತಿಗಳ ರೂಪದಲ್ಲಿ, ಗ್ರಂಥದ ರೂಪದಲ್ಲಿ ನಮಗೆ ಕರುಣಿಸಿದವರು. ಆ ಎಲ್ಲ ಋಷಿಗಳಿಗೂ ಕೂಡ ಏಕಚಿತ್ತದಿ ಒಂದೇ ಮನಸ್ಸಿನಿಂದ ಗೌರವದಿಂದ ನಮಸ್ಕಾರವನ್ನು ಮಾಡ್ತೀನಿ. ಪಿತೃಗಳಿಗೆ, ನಮ್ಮ ಈ ಜನ್ಮಕ್ಕೆ ದೇಹಕ್ಕೆ ಕಾರಣವಾದ ಏನು ತಂದೆ ತಾಯಿಗಳಿದ್ದಾರೋ ಆ ಎಲ್ಲ ತರಹದ ತಂದೆ ತಾಯಿಗಳಿಗೆ ನಿಯಾಮಕರಾಗಿ ಮುಂದೆ ಈ ತಂದೆ ತಾಯಿಗಳು ಮರಣ ಹೊಂದಿದ ಮೇಲೆ ನಾವು ಮಾಡುವಂತಹ ಶ್ರಾದ್ದಾದಿಗಳ ಆ ಶ್ರದ್ಧೆಯ ಫಲವನ್ನು ಒಯ್ದು ಕೊಡುವಂತಹ ಒಂದು ದೊಡ್ಡದಾದ ಗುಂಪು ಅದು ಪಿತೃಗಳು. ಅಂತಹ ಪಿತೃಗಳಿಗೆ ನಮಸ್ಕಾರವನ್ನು ಮಾಡ್ತೇನೆ. ಗಂಧರ್ವರು, ಎಲ್ಲ ತರಹದ ವೇದವಿದ್ಯೆಯನ್ನು, ಗಾಂಧರ್ವ ವಿದ್ಯೆಯನ್ನು, ಅನೇಕ ತರಹದ ಕಲೆಯನ್ನು ತಾವು ಪಡೆದು ದೇವರನ್ನು ಸ್ತೋತ್ರ ಮಾಡ್ತಾ ಕಲಾವಂತರಿಗೆ ಹೇಗಿರಬೇಕು ಅನ್ನುವ ಆದರ್ಶವನ್ನು ತೋರಿಕೊಟ್ಟಂತಹ ಗಂಧರ್ವರಿಗೆ. ಕ್ಷಿತಿಪರು, ಕ್ಷಿತಿ ಭೂಮಿ, ಆ ಭೂಮಿಯನ್ನು ಆಳುವಂತಹ ರಾಜರು, ಇವತ್ತಿನ ರಾಜರ ಹಾಗೆ ಇರುವ ರಾಜರಲ್ಲ ಅವರು, ಸಮಗ್ರವಾದ ಭೂಮಿಯನ್ನು ಆಳುವಂತಹ ದೊಡ್ಡ ಅಧಿಕಾರ ಇದ್ದಾಗಲೂ, ತಮಗೆ ಬೇಕಾದಷ್ಟು ಒತ್ತಡ ಇದ್ದಾಗಲೂ ಒಂದು ದಿನ ತಮ್ಮ ದೇವರ ಧ್ಯಾನವನ್ನು ಬಿಟ್ಟವರಲ್ಲ, ತಮ್ಮ ನಿತ್ಯ ಕರ್ತವ್ಯ ಕರ್ಮಗಳನ್ನು ಮರೆತವರಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನಿರುವುದು ದೇವರ ಸೇವೆಗಾಗಿ, ಪ್ರಜೆಗಳ ಸೇವೆಗಾಗಿ ಅಂತ. ಪ್ರಜೆಗಳಿಗೆ ಏನಾದರೂ ತೊಂದರೆ ಆಗೋದಾದರೆ ನನ್ನ ಮಗನನ್ನು ನಾನು ದೂರ ಇಡ್ತೇನೆ, ಇನ್ನೂ ಪ್ರಸಂಗ ಬಂದರೆ ನಾನೇ ರಾಜ್ಯವನ್ನು ತೊರೀತೇನೆ ಅಂತ ಹೇಳಿ ಪ್ರಜೆಗಳಿಗಾಗಿ ತ್ಯಾಗವನ್ನು ಮಾಡಿದಂತಹ ತ್ಯಾಗಿಗಳು ಈ ರಾಜರು. ಹೊರತು ಪ್ರಜೆಗಳಿಂದೆಲ್ಲವನ್ನು ಪಡೆದುಕೊಂಡು ತನಗೆ, ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ ಮಾಡಿಟ್ಟಂತಹ ಇಂದಿನ ರಾಜರಂತಹ ರಾಜರಲ್ಲ ಅವರು. ಅದಕ್ಕಾಗಿ ಆ ಮಾಂದಾತ, ನಹುಷ, ಅಂಬರೀಷ ಎಲ್ಲ ರಾಜರು ನಮಗೆ ಆದರ್ಶರು, ನಮಗಾಗಿ ಪುಣ್ಯವನ್ನು ತುಂಬಿಟ್ಟವರು, ಅಂಥವರಿಗೆ ನಮಸ್ಕಾರ. ಆ ಕಮಲನಾಭಾದಿಯತಿಗಳ, ಶ್ರೀಮದಾಚಾರ್ಯರ ಮೊದಲ ಶಿಷ್ಯರು ಅನಿಸಿಕೊಂಡವರು ಕಮಲನಾಭ ತೀರ್ಥರು, ಪದ್ಮನಾಭ ತೀರ್ಥರು. ಆ ಕಮಲನಾಭ, ಆ ಕಮಲನಾಭ ಪದ್ಮನಾಭ ತೀರ್ಥರ ಸಮಾವಾಗಿ ಆ ಕಾಲದಲ್ಲಿ ಇರುವಂತಹ ನರಹರಿ ತೀರ್ಥರೋ, ಮಾಧವ ತೀರ್ಥರೋ, ಅಕ್ಷೋಭ್ಯ ತೀರ್ಥರೋ, ಅಥವಾ ಉಡುಪಿಯ ಇವತ್ತೇನು ಅಷ್ಟಮಠಗಳನ್ನು ಕಾಣುತ್ತೇವೆ ಆ ಅಷ್ಟಮಠಗಳ ಮೂಲ ಪುರುಷರು, ಆ ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ತಮ್ಮ ವಿಷ್ಣು ತೀರ್ಥರು, ಹೀಗೆ ಒಬ್ಬರೇ ಇಬ್ಬರೇ ಅವತ್ತಿನ ಸಮಕಾಲೀನರಾದಂಥ ನೂರಾರು ಯತಿಗಳಿದ್ದಾರೆ. ಅವರ ಯತಿಗಳ ಪುಣ್ಯದಿಂದಲೇ ಇವತ್ತು ಕಿಂಚಿತ್ ನಾವು ಜ್ಞಾನವನ್ನು ಪಡೀತೇವೆ. ಆ ಕಮಲ ನಾಭಾದಿ ಆದಿಪದೇನ ಮುಂದೆ ಬಂದಂತಹ ಇವತ್ತಿನವರೆಗೆ ಇರುವ ಎಲ್ಲ ಯತಿಗಳನ್ನು, ಎಲ್ಲ ಜ್ಞಾನಿಗಳನ್ನು, ನಮಗಾಗಿ ಪುಣ್ಯವನ್ನು ಶೇಖರಣೆ ಮಾಡಿ ಕೊಡುವಂತಹ ಪ್ರತಿಯೊಬ್ಬರನ್ನು ಒಬ್ಬರೇ ಇಬ್ಬರೇ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಅವರ ಅನೇಕಕ್ಕೆ, ಅವರ ಅನೇಕಕ್ಕೆ, ಸಮೂಹಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಜೊತೆಗೆ ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ, ಕಳತ್ರ ಅಂದರೆ ಹೆಂಡತಿ, ರಮಾ ಲಕ್ಷ್ಮೀದೇವಿಯನ್ನೇ ಕಳತ್ರ ಹೆಂಡತಿ ಮಾಡಿಕೊಂಡವನು ಪರಮಾತ್ಮ.
ಅಂತಹ ಪರಮಾತ್ಮನ ದಾಸರು ಯಾರ್ಯಾರಿದ್ದಾರೋ, ಪುರಂದರದಾಸರು, ವಿಜಯದಾಸರು, ಕನಕದಾಸರು, ಗೋಪಾಲದಾಸರು, ಎಲ್ಲ ದಾಸವರ್ಗಕ್ಕೂ ಕೂಡ ನಾನು ಅನವರತ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಪ್ರತಿಯೊಬ್ಬರಿಗೂ ತಲೆ ಬಾಗೋದೇ ನಿಜವಾದ ಮಂಗಳ. ಮಂಗಳಾಚರಣ ಸಂಧಿಯ ಕೊನೆಯ ನುಡಿ, 13ನೆಯ ನುಡಿ. ಪರಿಮಳವು ಸುಮನದೊಳಗನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ. ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ. ಧರ್ಮದ ದಾರಿಯಲ್ಲಿ ಹೊರಟಂತಹ ಒಬ್ಬ ಸಾಮಾನ್ಯ ಸಾಧಕನಿಗೆ ಬರುವ ಮೊದಲ ಪ್ರಶ್ನೆ, ಕಾಣದ ದೇವರಿಗಾಗಿ ನಾವ್ಯಾಕೆ ಇಷ್ಟು ಶ್ರಮ ಪಡಬೇಕು? ಯಾರು ದೇವರನ್ನು ಕಂಡವರಿದ್ದೇವೆ? ಹೀಗಾಗಿ ದೇವರು ನಮ್ಮ ಕಣ್ಣಿಗೆ ಕಾಣದೇ ಇದ್ದಾಗ ನಂಬೋದು ಹೇಗೆ? ಅದಕ್ಕಾಗಿ ತಿಳಿಸಿಕೊಡ್ತಾರೆ. ಕಣ್ಣಿಗೆ ಕಂಡಿಲ್ಲ ಅಂದ ಮಾತ್ರಕ್ಕೆ ನಂಬೋದಿಲ್ಲ ಅನ್ನಬೇಡಿ. ಕಣ್ಣಿಗೆ ಕಾಣದ ಎಷ್ಟೋ ವಸ್ತುಗಳನ್ನು ನಾವು ಇವತ್ತು ನಂಬ್ತಾ ಇದ್ದೇವೆ. ಅದಕ್ಕಾಗಿ ದೃಷ್ಟಾಂತ ಕೊಡ್ತಾರೆ ದಾಸರು. ಪರಿಮಳವು ಸುಮನದೊಳಗೆ, ಹೂವಿನೊಳಗೇನು ಸುಗಂಧ ಇದೆ, ಸೌರಭ ಇದೆ, ಆ ಸೌರಭವನ್ನು ಕಣ್ಣಿಲ್ಲೇ ಕಾಣಕ್ಕಾಗತ್ತ? ಕಣ್ಣಿಗೆ ಕಂಡಿಲ್ಲ ಅಂದ ಮಾತ್ರಕ್ಕೆ ವಾಸನೆ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ರುಚಿ ನಮ್ಮ ಕಣ್ಣಿಗೆ ಕಂಡಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅನ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅವಶ್ಯವಾಗಿ ಅದನ್ನು ನಂಬುವಂತೆ ದೇವರನ್ನು ನಂಬಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಒಂದು ಇದರ ಮೇಲಿನ ಪ್ರಶ್ನೆ, ಸರಿ ಕಣ್ಣಿಗೆ ಕಾಣದೇ ಹೋದರೂ ಇನ್ನೊಂದು ಇಂದ್ರಿಯಕ್ಕಾದರೂ ಕಾಣತ್ತೆ, ಹಾಗಾದರೆ ದೇವರು ಯಾವ ಇಂದ್ರಿಯಕ್ಕೂ ಕಾಣ್ತಾ ಇಲ್ಲ, ಯಾವ ಇಂದ್ರಿಯಕ್ಕೂ ತಿಳಿತಾ ಇಲ್ಲ, ನಂಬೋದು ಹೇಗೆ? ಯಾವ ಇಂದ್ರಿಯಕ್ಕೂ ಈಗ ಕಂಡಿಲ್ಲ ಅಂದ ಮಾತ್ರಕ್ಕೆ ನಂಬೋದಿಲ್ಲ ಅನ್ನಬೇಡಿ. ಶ್ರಮ ಪಡಿ, ಸಾಧನೆ ಮಾಡಿ, ಅದಕ್ಕಾಗಿ ಪ್ರಯತ್ನ ಪಟ್ಟ ಮೇಲೆ ಕಾಣತ್ತೆ. ಹೇಗೆ? ಅನಲನು ಅರಣಿಯೊಳಗಿಪ್ಪಂತೆ. ಅರಣಿ ಕಟ್ಟಿಗೆಯ ಬರಳು. ಹಿಂದಿನ ಕಾಲಕ್ಕೆ ಯಜ್ಞದೊಳಗೆ ಬೇಕಾದ ಶುದ್ಧ ಅಗ್ನಿಯನ್ನು ತರಬೇಕಾದರೆ ಕಟ್ಟಿಗೆಯ ಒರಳನ್ನು ಮಾಡಿ ಆ ಕಟ್ಟಿಗೆಯ ಕಡಗೋಲಿನಿಂದ ಮಥನ ಮಾಡ್ತಾ ತುಂಬ ಹೊತ್ತು ಮಥನ ಮಾಡಿದ ಮೇಲೆ ಅಲ್ಲಿ ಅಗ್ನಿ ಸ್ಪಷ್ಟ ಆಗಬೇಕು. ಹಾಗಾದರೆ ಮೊದಲಿಗೆ ಕಟ್ಟಿಗೆಯಲ್ಲಿ ಇದ್ದ ಅಗ್ನಿ ಈಗ ಹೊರಗೆ ಬಂತು. ಮೊದಲು ಕಟ್ಟಿಗೆಯಲ್ಲಿ ಅಗ್ನಿ ಇತ್ತು ಅನ್ನೋದು ಕಣ್ಣಿಗೆ ಕಂಡಿಲ್ಲ, ಮೂಗಿಗೆ ವಾಸನೆ ಬಂದಿಲ್ಲ, ನಾಲಿಗೆಗೆ ರುಚಿ ಗೊತ್ತಾಗಿಲ್ಲ, ಚರ್ಮಕ್ಕೆ ಬಿಸಿ ಹತ್ತಿಲ್ಲ, ಆದರೂ ಅಲ್ಲಿ ಇತ್ತು, ಮಥನ ಮಾಡಿದಾಗ ಬಂತು. ಹಾಗೇನೆ ನಮ್ಮ ಮನಸ್ಸಿನಿಂದ, ಬುದ್ಧಿಯಿಂದ ನಿರಂತರ ಮಥನ ಮಾಡಿದಾಗ ಎಷ್ಟೋ ಜನ್ಮಗಳ ಸಾಧನೆಯ ನಂತರದಲ್ಲಿ ಅಲ್ಲಿಯೇ ಇರುವ ಪರಮಾತ್ಮ ವ್ಯಕ್ತನಾಗ್ತಾನೆ. ಅಂತಹ ಭಗವಂತ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ. ಆ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಯಾವಾಗಲೂ ತೋರ್ತಾನೆ, ಉಳಿದವರಿಗೆ ತೋರೋದಿಲ್ಲ. ಹೀಗಾಗಿ ಆ ಭಗವಂತ ಅರಣಿಯ ಪ್ರಸಂಗದ ದೃಷ್ಟಾಂತವನ್ನು ಕೊಟ್ಟದ್ದಕ್ಕಾಗಿ ದಾಮೋದರ, ದಾಮ ಹಗ್ಗ, ಹಗ್ಗವನ್ನು ಉದರಕ್ಕೆ ಕಟ್ಟಿಸಿಕೊಂಡವನು. ಕೃಷ್ಣನ ಕಥೆ ಕೇಳುತ್ತೇವೆ. ಆ ಕೃಷ್ಣ ಪರಮಾತ್ಮ ಓಡಿ ಹೋಗಬಾರದು ಅನ್ನುವುದಕ್ಕಾಗಿ ಯಶೋದೆ ಹಗ್ಗವನ್ನು ತೆಗೆದುಕೊಂಡು ಒರಳಿಗೆ ಕಟ್ಟಿ ಹಾಕ್ತಾಳೆ. ಹಗ್ಗದಿಂದ ಕಟ್ಟಿಸಿಕೊಂಡ, ಅದಕ್ಕಾಗಿ ದಾಮೋದರ, ಒರಳಿಗೆ ಕಟ್ಟಿಸಿಕೊಂಡ. ಆ ಒರಳನೊಳಗಿರುವ ಅಗ್ನಿ ಹಾಗೆ ನಾನು ಇದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸೂಚನೆಯನ್ನು ಮಾಡುತ್ತಾನೆ. ಈ ಎರಡು ದೃಷ್ಟಾಂತಗಳಿಂದ ಮತ್ತೊಂದು ನಮಗೆ ದಾಸರು ತೋರಿಸಿಕೊಡ್ತಾರೆ. ಕೆಲವರಿಗೆ ಹೂವಿನ ವಾಸನೆ ಹೇಗೆ ಬೇಗನೆ ಗೊತ್ತಾಗತ್ತೋ ಹಾಗೆ ಬೇಗನೆ ಗೊತ್ತಾಗ್ತಾನೆ ಪರಮಾತ್ಮ ಉತ್ತಮ ಸಾಧಕರಿಗೆ. ಅರಣಿಯೊಳಗೆ ತುಂಬ ಶ್ರಮ ಪಟ್ಟ ಮೇಲೆ ಸಿಗತ್ತೆ, ಹಾಗೆ ಭಗವಂತ ತುಂಬ ಶ್ರಮ ಪಟ್ಟ ಮೇಲೆ ಸಿಗುತ್ತಾನೆ ಮಧ್ಯಮರಿಗೆ. ಹೀಗೆ ಅವರವರ ಸಾಧನೆಯನ್ನು ಪರಿಚಯ ಮಾಡಿಸ್ತಾರೆ. ಅಥವಾ ಇದನ್ನೇ ವಿಪರೀತವಾಗಿ ತಿಳಿಯಬಹುದು. ದೇವರು ಸಿಗುತ್ತಾನೆ ಕೆಲವರಿಗೆ, ಆದರೆ ಸ್ಪಷ್ಟವಾಗಿ ಅಲ್ಲ. ಗಂಧ ಗೊತ್ತಾಗತ್ತೆ, ಆದರೆ ಸ್ಪಷ್ಟ ಗೊತ್ತಾಗುವುದಿಲ್ಲ. ಅದೇ ಅಗ್ನಿ, ಅದು ಎಲ್ಲ ರೀತಿಯಿಂದಲೂ ಮುಂದೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹೀಗೆ ಆ ರೀತಿಯಾಗಿಯೂ ಕೂಡ ಪರಮಾತ್ಮನನ್ನು ದರ್ಶನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅಂತಹ ಭಗವಂತನ ಮೇಲೆ ವಿಶ್ವಾಸ ಇಡಿ. ಭಗವಂತ ತಿಳಿಸಿದ ದಾರಿಯಲ್ಲಿ, ನುಡಿದ ಆ ಒಂದು ಮಾತುಗಳಲ್ಲಿ ನಂಬಿಕೆ ಇಟ್ಟು ನಡೆಯುವ ಪ್ರಯತ್ನವನ್ನು ಮಾಡಿ. ಯಾರು ಭಗವಂತನ ಅನುಗ್ರಹವನ್ನು, ಕರುಣೆಯನ್ನು ಪಡೀತಾರೋ ಅವರೇ ಮುಮುಕ್ಷು ಜೀವರು, ಮೋಕ್ಷವನ್ನು ಬಯಸುವಂತಹ ವ್ಯಕ್ತಿಗಳು. ನನಗೆ ಮೋಕ್ಷ ಬೇಕು,
ಹಾಗಾದರೆ ಭಗವಂತನ ಮುಕುಂದನ ಅನುಗ್ರಹ ನನಗೆ ಬೇಕು. ಹಾಗಂತ ನೇರವಾಗಿ ದೇವರನ ಜೊತೆ ಲಿಂಕ್ ಇಟ್ಟುಕೊಳ್ಳುತ್ತೇನೆ, ನಡೆಯೋದಿಲ್ಲ. ಪರಮ ಭಾಗವತರನು ದೇವರು ನಿಮಗೆ ಸಿಗಬೇಕಾದರೆ ಆ ದೇವರನ್ನು ಕಂಡಂತಹ ದೇವರ ಭಕ್ತರನ್ನು, ಭಗವದ್ಭಕ್ತರನ್ನು ನಾನು ಸ್ತೋತ್ರ ಮಾಡಬೇಕು. ಮೊದಲಿಗೆ ಅವರ ಅನುಗ್ರಹ ಪಡೆಯಬೇಕು, ಅವರು ತೋರಿದ ದಾರಿಯಲ್ಲಿ ನಾನು ನಡೆಯಬೇಕು. ಎಂದೋ ಒಂದು ದಿನ ಸಂಕಟ ಬಂದಾಗ ಮಾತ್ರ ಗುರುಗಳ ಸ್ಮರಣೆ, ಪರೀಕ್ಷೆ ಇದ್ದಾಗ ಮಾತ್ರ ನಾನು ದೇವರ ಗುರುಗಳ ಹತ್ತಿರ ಹೋಗಿ ನಮಸ್ಕಾರ ಮಾಡ್ತೇನೆ ಅನ್ನಬೇಡಿ. ಅನುದಿನವು ನಿತ್ಯದಲ್ಲಿಯೂ ಕೂಡ ನನಗಿಂತ ಉತ್ತಮರಾದಂತಹ ಯಾವುದೇ ವ್ಯಕ್ತಿ ಇರಲಿ, ಯತಿಗಳೋ, ದಾಸರೋ, ಹರಿದಾಸಿಯರೋ, ತಂದೆ ತಾಯಿ ಪ್ರತಿಯೊಬ್ಬರೂ ಕೂಡ, ವಯಸ್ಸಿನಿಂದ ಹಿರಿಯರು, ಜ್ಞಾನದಿಂದ ಹಿರಿಯರು, ಕೆಲಸದಿಂದ ಹಿರಿಯರು, ಹೀಗೆ ಅನೇಕ ರೀತಿಯಾಗಿ ನನಗಿಂತ ಉತ್ತಮರಿದ್ದಾರೆ. ಅವರೆಲ್ಲರ ಸ್ಮರಣೆಯನ್ನು ಮಾಡಿ ಅವರ ಮೂಲಕವಾಗಿ ಕೊನೆಗೆ ಪರಮಾತ್ಮನ ಅನುಗ್ರಹವನ್ನು ಪಡೀತೇನೆ. ಹೀಗೆ ಬೆಳಗ್ಗೆ ಎದ್ದ ಕೂಡಲೇ ಮಾಡಬೇಕಾದಂಥ ಎಲ್ಲರ ಸ್ಮರಣೆನೇ ಅದೇ ಮಂಗಲ, ಅದನ್ನು ಮಾಡುವುದೇ ಮಂಗಳಾಚರಣ ಸಂಧಿ. ಅದರ ಮೂಲಕವಾಗಿ ತಿಳಿಸಿಕೊಡೋದು ಸಮಗ್ರವಾದ ಹರಿತಾಂಸಾರ. ಅದಕ್ಕಾಗಿ ಇದನ್ನು ನಾಂದಿ ಸಂಧಿ ಅಂತಲೂ ಕರೀತಾರೆ. ಇಂತಹ ನಾಂದಿ ಸಂಧಿ ಮಂಗಳಾಚರಣ ಸಂಧಿಯ ಮೂಲಕವಾಗಿ ಹರಿಕಥಾಮೃತ ಸಾರ ಪ್ರಾರಂಭವಾಗ್ತಾ ಇದೆ. ಇದರೊಳಗಿನ್ನೂ ತುಂಬ ವಿಷಯಗಳು ಉಂಟು, ಬೇಕಾದಷ್ಟು ಅರ್ಥಗಳು ಉಂಟು. ಆದರೆ ನಮ್ಮ ಬುದ್ಧಿ, ಯೋಗ್ಯತೆ, ಸಮಯ ಚಿಕ್ಕದು. ಕನಿಷ್ಠ ಇಷ್ಟಾದರೂ ತಿಳಿಯೋಣ, ನೆನಪಿಟ್ಟುಕೊಳ್ಳೋಣ, ಆ ನೆನಪಿನಿಂದ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡೋಣ. ದೇವರು ಗುರುಗಳು ನಿರಂತರವಾಗಿ ನನ್ನಲ್ಲಿ ನಿಮ್ಮಲ್ಲಿ ನಿಂತುಕೊಂಡು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೇವೆಯನ್ನು ಗುರುಗಳ ಮೂಲಕವಾಗಿ ದೇವರಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ.